ಅಡಿಗೆ ಮನೆಗೆ ಇದು ಅದ್ಭುತವಾದಂತಹ ಪ್ರಾಡಕ್ಟ್ ಬೇಕಾಗುತ್ತೆ ಯಾಕಂದ್ರೆ ದೊಡ್ಡದಂತ ಡೀಲ್ ಅಲ್ಲಿ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಏನೆಲ್ಲ ತಂದಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಿದ್ರ ಖಂಡಿತವಾಗ್ಲು ಇಲ್ಲಿ ಸಿಗ್ತಾ ಇದೆ ಇಲ್ಲಿ ವಡಾ ಬೇಕರ್ ಸಿಗ್ತಾ ಇದೆ ಜೊತೆಗೆ ಪೂರಿ ರೋಲರ್ ಕಟರ್ ಸಿಗ್ತಾ ಇದೆ ರೆಸ್ಟ್ ಎಲ್ಲ ಮುಖ್ಯವಾಗಿ ಆಲ್ ಸ್ಟೈನ್ ಕೂಡ ನಿಮಗೆ ಸಿಗ್ತಾ ಇದೆ ನೋಡೋದಲ್ಲ ಇವೆಲ್ಲವೂ ಕೂಡ ನಿಮಗೋಸ್ಕರ ರೆಡಿ ಆಗಿದೆ ವಡೆ ಹೆಂಗ್ ಮಾಡೋದು ಹೌದು ಹೇಗ್ ಮಾಡೋದು ಅನ್ನುವಂಥದ್ದನ್ನ ಈಗ ತೋರಿಸ್ತಾ ಇದ್ವಿ ಫಿಲ್ ಮಾಡ್ಬೇಕಾಗತ್ತೆ ಹಾಗೆ ನಿಮ್ಗೆ ಹೇಳಬೇಕಾಗತ್ತೆ ನಿಮ್ಗೆ ಇಲ್ಲಿಗ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿರುವಂತಹ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ ಅನ್ನುವಂತ ಈ ರೀತಿಯಾಗಿ ಕಷ್ಟ ಅಂತ ಅವಶ್ಯಕತೆ ಇನ್ನು ಮುಂದೆ ಇಲ್ಲ ಅಂತ ಹೇಳ್ತೀವಲ್ವಾ ಖಂಡಿತವಾಗ್ಲೂ ಕೈ ಏನು ಕೂಡ ಆಗ್ತಾ ಇಲ್ಲ ಸೊ ಕೈಯೆಲ್ಲ ಎಲ್ಲ ಆಗೋದೇ ಇಲ್ಲ ಈಸಿಯಾಗಿ ಬೇಗ್ ಬೇಗ ಮಾಡಬಹುದು ರೂಪ್ಲತಾ ನೋಡ್ತಿದ್ರಲ್ಲ ಸೊ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರಂತ ನಿಜವರು ಕೂಡ ರೌಂಡ್ ರೌಂಡ್ ಶೇಪ್ ಅಲ್ಲಿ ನೀಟ್ ಆಗಿ ಬರ್ತಾ ಇದೆ ಜೊತೆಗೆ ಹೈಜಿನಿಕ್ ಆಗಿರುತ್ತೆ ಮನೆಯಲ್ಲೇ ಎಷ್ಟು ಜನಕ್ಕೆ ಬೇಕಾಗುತ್ತೆ ಎಷ್ಟು ಜನ ಬೇಕಾದ್ರೂ ನೀವು ಆರಾಮಾಗಿ ಮಾಡಿಕೊಳ್ಳಬಹುದು ಇದೆ ನಿ ಮಾಡ್ತಾ ಇರೋದಕ್ಕೆ ಇವಾಗ ತುಂಬಾನೇ ಈಸಿ ಅನ್ನಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ನುವಂಥದನ್ನ ಕೂಡ ಗಮನಿಸ್ತಾ ಇರಬಹುದು ಈ ರೀತಿಯಾಗಿ ಮುಂದೆ ಒಡೆಯನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರಬಹುದು ಎಷ್ಟೊಂದು ಪರ್ಫೆಕ್ಟ್ ಆಗಿರುವಂತಹ ಶೇಪಲ್ಲಿ ಕೂಡ ಬರುತ್ತೆ ಹಾಗೆ ನೋಡ್ತಾ ಇರಬಹುದು ಈಗ ಕೈಗಂತೂ ಏನು ಕೂಡ ಆಗಿಲ್ಲ ಅನ್ನುವಂತ ನೋಡ್ತಾ ಇರಬಹುದು ಈ ರೀತಿ ಆಗಿರುವಂತಹ ಶೇಪ್ ಅಲ್ಲಿ ನಿಮಗೆ ವಡೆ ಅಂತೂ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಬೇಕಾದ್ರೂ ಕೂಡ ಮುಂದೆ ಮನೆಯಲ್ಲಿ ನೀವು ಒಂದು ಎಣ್ಣೆಯನ್ನ ಹಾಕಬಿಟ್ಟು ಹೈಜಿನಿಕ್ ಆಗಿರುವಂತಹ ಹಿಡ್ಕೊಳ್ಳುತ್ತೆ ಸೊ ನೀಟ್ ಆಗಿ ಹಿಡ್ಕೊಂಡು ಅದನ್ನ ಬದಲಾಯಿಸೋದಕ್ಕೆ ಜೊತೆಗೆ ಒಡೆಯಲು ಆದ್ಮೇಲೆ ನಾವು ಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಇದು ಅದ್ರ ಜೊತೆಗೆನ ಬರ್ತಾ ಇದೆ ಸೊ ಮೂರು ಮೂರು ಪ್ರಾಡಕ್ಟ್ ಪ್ರತಿಯೊಂದು ಮನೆಗೆ ಅಡಿಗೆ ಮನೆಯಲ್ಲಿ ಬೇಕಾಗುತ್ತೆ ಆದ್ರೆ ಇಲ್ಲಿ ಆ ವಡ ಮೇಕಂತ ಸೂಪರ್ ಇಷ್ಟ ಆಯ್ತು ನಿಂಗೆ ಏನಿಸ್ತಾ ಇದೆ ಇವಾಗ ಹೌದು ನನಗಂತೂ ತುಂಬಾ ಇಷ್ಟ ಆಯ್ತು ಹಾಗೆ ಈಗ ಯಾರ್ ಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಹಾಗೇನೆ ಮನೇಲಿ ಈಗ ಗೃಹಿಣಿಯರು ಇಲ್ಲ ವೀಕೆಂಡ್ ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ವಡೆ ಮಾಡ್ಬೇಕು ಅಂತ ಆದ್ರೆ ಇನ್ನು ಮುಂದೆ ಪ್ರತಿದಿನ ಕೂಡ ನೀವು ವಡೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅನ್ನುವಂಥದನ್ನ ನೋಡ್ತಾ ಇರ್ಬೋದು ಈ ರೀತಿಯಾಗಿ ವಡೆಯನ್ನ ನೀವು ಇನ್ನು ಮುಂದೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುವಂತ ಇರುವಂತ ಆಪ್ಷನ್ ಅಂತಾನೆ ಹೇಳ್ಬೋದಲ್ವಾ ಖಂಡಿತವಾಗ್ಲೂ ಸೊ ಇದು ಒಡೆ ಅಂತಂದ್ರೆ ಉದ್ದಿನ ಒಡೆಯನ್ನ ನಾವು ರೆಡಿ ಮಾಡಿದೀವಿ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಈ ಮೂರು ಪ್ರಾಡಕ್ಟ್ ನಿಮ್ಮ ಮನೆಗೆ ಬರೋದಕ್ಕೆ ರೆಡಿ ಆಗಿದೆ ಸೊ ಬೆಳಿಗ್ಗೆ ಬೆಳಿಗ್ಗೆ ಇಡ್ಲಿ ಮಾಡ್ಕೋತೀರಾ ಇಡ್ಲಿ ಜೊತೆಗೆ ಏನ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಉದ್ದಿನ ಒಡೆ ಕೂಡ ನಮ್ಗೆ ಬೇಕಾಗುತ್ತೆ ಹಾಗಾಗಿ ಸೊ ಬೆಳಿಗ್ಗೆ ಎದ್ದಾಗ ತಿಂಡಿಯನ್ನ ಬಿಸಿ ಬಿಸಿ ಮಾಡ್ಕೊಳ್ಳಿ ಹೊರಗಡೆ ನಾವು ಉದ್ದಿನ ಒಡೆ ತಿನ್ನೋದಕ್ಕೆ ಇಷ್ಟ ಪಡ್ತೀವಿ ಸ್ವಲ್ಪ ಕಷ್ಟ ಯಾಕೆ ಸರಿಯಾಗಿ ಬರಲ್ಲ ಕೈಯೆಲ್ಲ ಗಲೀಜಾಗಿಬಿಡುತ್ತೆ ಅಯ್ಯೋ ಅಯ್ಯೋ ಯಾಕೆ ಬೇಕು ಅಂತ ಒಂದು ಮನಸ್ಸು ಬರ್ತಲ್ಲ ಅದಿನ ಮೇಲೆ ಬರಲ್ಲ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಬೋದು ಜೊತೆಗೆ ಆ ಪೂರಿ ಕೂಡ ರೌಂಡ್ ಶೇಪ್ ಅಲ್ಲಿ ಬೇಗ ಬೇಗ ಕೆಲಸ ಆಗುತ್ತೆ ಇನ್ನು ವಡೆ ಅಂದ್ರೆ ಉದ್ದಿನ ಒಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಆ ಆಯಿಲ್ ಸ್ಟ್ಯಾಂಡರ್ನ ಕೊಡೋದ್ರಿಂದ ನೀವು ಆರಾಮಾಗಿ ಪ್ಲೇಟ್ ಹಾಕಿ ಸರ್ವ್ ಕೂಡ ಮಾಡ್ಬೋದು ರುಚಿ ರುಚಿಗೆ ಮಾಡ್ಕೊತೀನಿ ಹೇಗಿರುತ್ತೆ ಕಾಲ್ ಮಾಡಿ ಆರ್ಡರ್ ಮಾಡಿ ಖಂಡಿತ ಮುನ್ನೂರ ತೊಂಬತ್ತ ಒಂಬತ್ತು ರೂಪಾಯಿ ಅನ್ನುವಂತ ಮೊತ್ತದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ರೋಲರ್ ಕಟ್ಟರ್ ಕೂಡ ನಿಮಗೆ ಸಿಗುತ್ತೆ ಇದ್ರಲ್ಲಿ ನಿಮಗೆ ಆ ಪ್ರಾಪರ್ ಆಗಿರುವಂತ ರೌಂಡ್ ಆಗಿರುವಂತಹ ಶೇಪ್ ಅಲ್ಲಿ ಕೂಡ ಪೂರಿಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಆಯಿಲ್ ಸ್ಟ್ರೈನರ್ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಎಣ್ಣೆ ಇದ್ದಾಗ ಅದನ್ನು ನೀವು ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದಷ್ಟೇ ಅಲ್ಲ ಇಂತ ಪ್ರೊಡಕ್ಟ್ ಬೇಕಾದ್ರೆ ಆರ್ಡರ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ದೊಡ್ಡದಾದಂತಹ ಡೀಲ್ ಅಂತ ಹೇಳ್ತಾ ಇದೆ ಉದ್ದಿನ ಒಡೆ ಮೇಕರ್ ಇರ್ಬೋದು ಪೂರಿ ರೋಲರ್ ಕಟರ್ ಇರ್ಬೋದು ಜೊತೆಗೆ ಆಯಿಲ್ ಸ್ಟ್ರೈನರ್ ಇರ್ಬೋದು ಈಗಲೇ ಕಾಲ್ ಮಾಡಿ ಯಾಕಂದ್ರೆ ಮುನ್ನೂರ ತೊಂಬತ್ತೆ ಇಷ್ಟು ದೊಡ್ಡದಾದಂತಹ ಡೀಲ್ ಬರ್ತದೆ ಟೂ ಇನ್ ಒನ್ ಆಯಿಲ್ ಸ್ಟ್ರೈನರ್ ಕೂಡ ನಿಮ್ಗೆ ಸಿಗ್ತಾ ಇದೆ ಒಡೆ ಮಾಡಿ ಪೂರಿ ಮಾಡಿ ಚೆನ್ನಾಗಿ ತಿನ್ನಿ ಬಿಸಿ ಬಿಸಿಯಾಗಿ ತಿನ್ನಿ ಅಂತ ಅದ್ರ ಜೊತೆಗೆ ಇಲ್ಲಿ ಗೃಹಿಣಿಯರಿಗೆ ಸಿಕ್ಕಾಪಟ್ಟೆ ಈಸಿ ಆಗ್ತದೆ ಖಂಡಿತ ತುಂಬಾ ಈಸಿ ಆಗಿರುವಂತಹ ಪ್ರೊಸೆಸ್ ಅಲ್ಲಿ ಮುಂದೆ ಪ್ರತಿದಿನ ಎವ್ರಿ ಡೇ ಕೂಡ ವಡೆಯನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ವೀಕೆಂಡ್ ಬರ್ಬೇಕು ಸ್ಯಾಟರ್ಡೆ ಬರ್ಬೇಕು ಸಂಡೇ ಬರ್ಬೇಕು ಅಂತ ವೇಟ್ ಮಾಡ್ತಾ ಇದ್ವಿ ಯಾಕಂದ್ರೆ ಈ ಪ್ರಾಡಕ್ಟ್ ಪ್ರತಿ ದಿನ ಎವ್ರಿ ಡೇ ಕೂಡ ವಡೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬೆಂಗಳೂರವ್ರು ಕೂಡ ಕಾಲ್ ಮಾಡಿ ಅವರ ಪ್ಲೇಸ್ ಮಾಡ್ಕೋಬಹುದು ನಿಮ್ಗೆ ಏನಾದ್ರು ಎಷ್ಟೋ ಮಿನಿ ಕ್ಯಾಂಟೀನ್ ಎಲ್ಲ ಇದ್ರೆ ಖಂಡಿತ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೋಬಹುದು ಅಲ್ವಾ ಇಲ್ಲ ದೊಡ್ಡ ಕ್ಯಾಂಟೀನ್ ಇದ್ರೂ ಪರವಾಗಿಲ್ಲ ಯೂಸ್ ಎಷ್ಟು ಕೊಡಬೇಕು ಅಲ್ಲಲ್ಲ ಅಲ್ಲಲ್ಲ ಹಾಕ್ತಾ ಇರೋದಷ್ಟೇ ಬಟ್ ಏನಂದ್ರೆ ಹೈಜಿನಿಕ್ ಆಗಿರುತ್ತೆ ಮನೆಯಲ್ಲೇ ನೀವು ಮಾಡ್ಬೋದು ಅದ್ರ ಜೊತೆಗೆ ಮುನ್ನೂರ ತೊಂಬತ್ತೊಂಬತ್ತನೋ ಚಿಕ್ಕದಾದಂತಹ ಮೊತ್ತದಲ್ಲಿ ನಾವು ಕೊಡ್ತಾ ಇದೀವಿ ಹಾಗಾಗಿ ನೋಡಿದ್ರಲ್ಲ ಸೊ ಇಲ್ಲಿ ವಡೆ ಮಾಡೋದು ಸಿಕ್ಕಾಪಟ್ಟೆ ಈಸಿ ಮುನ್ನೂರು ತೊಂಬತ್ತೊಂಬತ್ತನೋ ಚಿಕ್ಕದಾದಂಥ ಮೊತ್ತದಲ್ಲಿ ಕಾಲ್ ಮಾಡಿ ಆರ್ಡರ್ ಮಾಡಿ ಖಂಡಿತ ಹಾಕಿದರೆ ಯಾವ ರೀತಿಯಾಗಿ ವಡೆನ ಮಾಡ್ಕೋಬೇಕು ಅಂತ ನೋಡ್ತಾ ಇರ್ಬೋದು ವಡ ಮೇಕರ್ ಸಿಗುತ್ತೆ ರೋಲರ್ ಕಟರ್ ಸಿಗುತ್ತೆ ಟು ಇನ್ ಒನ್ ಆಯಿಲ್ ಸ್ಟ್ರೈನರ್ ಕೂಡ ಸಿಗುತ್ತೆ ನೋಡಿ ಸಿಂಪಲ್ ಆಗಿರುವಂಥ ಇದರಲ್ಲಿ ಈಗ ಹಿಟ್ಟನ್ನ ಫಿಲ್ ಮಾಡ್ಕೊಂಡು ಪ್ರೆಸ್ ಮಾಡಬೇಕಾಗತ್ತೆ ನಿಮ್ಗೆ ಈಗ ತೋರಿಸ್ತಾ ಇದ್ವಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಈ ರೀತಿಯಾಗಿ ಈಸಿಯಾಗಿ ನೀವು ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುವಂತ ಆಪ್ಷನ್ ಆಗಿದೆ ಖಂಡಿತವಾಗಿ ಅಷ್ಟೊಂದು ಆಗಿ ಬರ್ತಾ ಇದೆ ಕೈ ಕೂಡ ಏನು ಆಗ್ತಾ ಇಲ್ಲ ಕೈಗೆ ಅಂಟೋದು ಅಥವಾ ಅದನ್ನ ಹೋಲ್ ಮಾಡೋದು ಒಡೆನ ಒಂದು ಶೇಪ್ ಅಲ್ಲಿ ಮಾಡಬೇಕು ಅನ್ನೋದು ಟೆನ್ಷನ್ ಇಲ್ಲ ಸೊ ಈಸಿ ಆಗ್ತಾ ಇದೆ ಸೊ ಲೈಫ್ ನ ಈಸಿ ಮಾಡೋದೇ ನಾಪ್ತೋಲ್ ಕನ್ನಡ ಒಂದೊಳ್ಳೆ ಅಡಿಗೆ ಮನೆಗೆ ಬೇಕಾದಂತಹ ಕಾಂಬೋ ನಿಮ್ಮ ಮನೆಗೆ ಬರ್ತಾ ಇದೆ ನೋಡಬಹುದು ಆ ಡಿಫರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಒದ್ದಾಟ ಈ ಉದ್ದಿನ ಮಾಡ್ಬೇಕು ಅಂದ್ರೆ ಇಡ್ಲಿ ಜೊತೆಗೆ ಉದ್ದಿನ ಒಡೆ ಜೊತೆಗೆ ಸಾಂಬಾರು ಆಹಾ ಎಂತ ಕಾಂಬಿನೇಷನ್ ಅಲ್ವಾ ಇಡೀ ಪ್ರಪಂಚದಲ್ಲಿ ನೀವು ಯಾವ ದೇಶಕ್ಕೆ ಹೋದ್ರು ಪರವಾಗಿಲ್ಲ ಯಾವ ರಾಜ್ಯ ಹೋದ್ರೂ ಪರವಾಗಿಲ್ಲ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಡೆಲ್ಲಿ ಪರವಾಗಿಲ್ಲ ಅಂತೂ ನಾವು ಹೌದು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಈಗ ತೋರಿಸ್ತಾ ಇದೆ ಪ್ರಾಪರ್ ಆಗಿರುವಂತಹ ಶೇಪ್ ಅಲ್ಲಿ ಬರ್ತಾ ಇರುವಂತದ್ದು ಒಡೆ ನನಗಂತೂ ತುಂಬಾ ಇಷ್ಟ ಆಯ್ತು ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ಕೈಯಲ್ಲೆಲ್ಲ ಮೆತ್ಕೊಂಡು ಎಷ್ಟು ಕಷ್ಟ ಆ ಶೇಪ್ ಬರ್ಬೇಕು ಅಂತ ಹೇಳಿದ್ರೆ ಆದ್ರೆ ಇಲ್ಲಿಗ ನೋಡ್ತಾ ಇರಬಹುದು ಆ ಶೇಪ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ನುವಂತದನ್ನ ಇಂತ ಒಂದು ವಡಾ ಮೇಕರ್ ಇದ್ರೆ ಯಾರು ಬೇಕಾದ್ರೂ ಕೂಡ ಮನೆಯಲ್ಲಿ ವಡೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆಗತ್ತೆ ನೋಡಿ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ನುವಂತು ಹಾಗೇನೆ ಈ ಒಂದು ಆಯಿಲ್ ಸ್ಟ್ರೈನರ್ ಕೂಡ ನಿಮಗೆ ಇದರಲ್ಲಿ ಸಿಗುವಂತದ್ದು ಹಾಗೆ ಇದನ್ನ ಟಾಂಗ್ ತರ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುವಂತದಲ್ವಾ ಸೊ ಅದು ಬದಲಾಯಿಸೋದಕ್ಕೆ ಈಸಿ ಆಗುತ್ತೆ ಎಣ್ಣೆ ಆ ಕಡೆ ಕಡೆ ಆರೋಗ್ಯ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಸೊ ಈಸಿಯಾಗಿ ಎಲ್ಲೋ ಕೂಡ ಬರ್ತಾ ಇದೆ ಸುಲಭವಾಗಿ ಕೂಡ ಬರ್ತಾ ಇದೆ ಅದ್ರ ಜೊತೆಗೆ ರುಚಿ ರುಚಿಯಾಗಿ ಮನೆ ಹೆಲ್ದಿಯಾಗಿ ಹೈಜಿನಿಕ್ ಆಗಿ ಮಾಡ್ಕೊಂಡ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವಾ ಹೌದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಈ ಒಂದು ವಡೆ ಅನ್ನುವಂತದ್ದನ್ನ ನೋಡ್ತಾ ಇರ್ಬೋದು ಈ ರೀತಿ ವಡೆ ಅಂತೂ ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೋಬೇಕು ಹೇಳಿ ಮಾಡ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಆ ಒಂದು ವಡೆ ಜೊತೆ ನೀವೀಗ ಒಂದು ಏನು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದು ಅಡುಗೆ ಮನೆಗೆ ಬೇಕೇ ಬೇಕಾಗ್ತಾ ಮುನ್ನೂರ ತೊಂಬತ್ತೊಂಬತ್ತರ ಚಿಕ್ಕದಾದಂತಹ ಮೊತ್ತದಲ್ಲಿ ಡೀಲ್ ನಿಮ್ಮ ಮನೆಗೆ ಬರ್ತಾ ಇರೋದು ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಏನ್ ಸಿಕ್ತಾ ಇದೆ ವಡಾ ಮೇಕರ್ ಸಿಗ್ತಾ ಇದೆ ಅದಷ್ಟೇ ಅಲ್ಲ ಇಲ್ಲಿ ರೋಲರ್ ಕಟ್ಟರ್ ಪೂರಿಯನ್ನ ಮಾಡೋದಕ್ಕೆ ಅದಷ್ಟೇ ಅಲ್ಲ ಇಲ್ಲಿ ಸ್ಟ್ರೈನ್ ಅಂದ್ರೆ ಟೂ ಇನ್ ಒನ್ ಆಯಿಲ್ ಸ್ಟ್ರೈನ್ ಟ್ರೈಲರ್ ಕೂಡ ನಿಮಗೆ ಸಿಗ್ತಾ ಇದೆ ನೋಡಿದ್ರಲ್ಲ ಪೋರ್ ಇರ್ಬೋದು ಉದ್ದಿನ ಒಡೆ ಇರಬಾರ್ದು ಈಸಿಯಾಗಿ ನೀವು ಮಾಡ್ಬೋದು ಹಾವೇರಿಯಿಂದ ಕರೆಗಳು ಬರೋದಕ್ಕೆ ಶುರುವಾಗಿದೆ ನೀವು ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಬಹುದು ಬೆಳಿಗ್ಗೆ ಬೆಳಿಗ್ಗೆ ಇಮ್ಯಾಜಿನ್ ಮಾಡಿ ಈ ಇಡ್ಲಿ ವಡ ಕಾಂಬಿನೇಷನ್ ಇದೆಯಲ್ಲ ಅದಂತ ದಿನ ಅದು ಅಭ್ಯಾಸ ಆಗ್ಬಿಟ್ಟಿದೆ ಚಟ್ನಿ ಇರ್ಬೋದು ಸಾಂಬಾರ್ ಇರ್ಬೋದು ಆದ್ರೆ ಉದ್ದಿನ ವಡೆ ಈಗ ಇಡ್ಲಿ ಮನೇಲೆ ಮಾಡ್ತಾರೆ ಕೆಲವರು ಉದ್ದಿನ ಒಡೆನ ಹೋಟ್ಲ್ಗೆ ಹೋಗಿ ತಗೊಂಡ್ಬರ್ತಾರೆ ಬಟ್ ನಮ್ಮಲ್ಲೇ ಮಾಡ್ಕೋಬಹುದಲ್ವಾ ಹೌದು ಎಷ್ಟು ಬೇಕಾದ್ರೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈಗ ಪೂರಿ ಎಲ್ಲ ಮಾಡ್ಬೇಕಾದ್ರೆ ಅದನ್ನ ಒಂದು ಲಟ್ಟಣಿಗೆ ಲಟ್ಟಿಸ್ಕೊಂಡು ಅದು ಪ್ರಾಪರ್ ಶೇಪ್ ಕೂಡ ಬರಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ ಆದ್ರೆ ಈ ಒಂದು ರೋಲರ್ ಕಟರ್ ಇದ್ರೆ ಪ್ರಾಪರ್ ಆಗಿರುವಂತಹ ಶೇಪ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಹಾಸನದವರು ಕೂಡ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು ಕಲಬುರಗಿ ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಒಂದು ವಡ ಮೇಕರ್ ಇದ್ರಂತೂ ಇನ್ನು ಮುಂದೆ ಮನೆಯಲ್ಲಿ ಪ್ರತಿದಿನ ಕೂಡ ವಡೆ ಮಾಡ್ಕೊಂಡು ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಅರವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುವಂತಹ ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ಖರೀದಿ ಮಾಡ್ಕೋಬಹುದು ಮುನ್ನೂರ ತೊಂಬತ್ತೊಂಬತ್ತು ಇಮ್ಯಾಜಿನ್ ಮಾಡಿ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಅದ್ಭುತವಾದಂತಹ ಕಾಮ್ ಅಂತಾನೆ ಹೇಳ್ಬೋದು ಸೊ ಈಗ ಉದ್ದಿನ ವಡೆಯ ಮೇಕರ್ರು ಜೊತೆಗೆ ನಿಮಗೆ ಇಲ್ಲಿ ಏನು ಸಿಗ್ತಾ ಇದೆ ಅಂತ ಹೇಳಿದ್ರೆ ರೋಲರ್ ಕಟರ್ ಕೂಡ ಸಿಗ್ತದೆ ಪೂರಿಗಳನ್ನ ವಿಧ ವಿಧವಾಗಿ ಮಾಡಿ ಅದಷ್ಟೇ ಅಲ್ಲ ವಡೆ ಮಾಡೋದು ಈಸಿ ಅಂತ ನಾವು ಹೇಳ್ತಿದ್ದೀವಲ್ಲ ಅದನ್ನ ನೀವು ಕೂಡ ಫೀಲ್ ಮಾಡ್ಬೋದು ಅಡುಗೆ ಮನೆಯಲ್ಲಿ ಇಡ್ಲಿ ಮಾಡ್ಕೊಂತಿರ ಸಾಂಬಾರ್ ಮಾಡ್ತೀರಾ ವಡೆಗೆ ಏನ್ ಮಾಡೋಣ ಹೋಟೆಲ್ಗೆ ಹೋಗೋಣ ಬೇಡ ನಿಮ್ಮಲ್ಲಿ ನೀವು ವಡೆ ಮಾಡುವುದು ಯಾಕಂದ್ರೆ ಗಂಡು ಕೊಟ್ಬಿಟ್ಟು ಅದೆಲ್ಲ ಈಗ ಮಾಡ್ಕೊಂಡು ರೌಂಡ್ ಶೇಪ್ ತಂದು ಅದ್ನ ಹಾಕ್ಬೇಕು ಅಯ್ಯೋ ಯಾಕೆ ಬೇಕು ಗುರು ಹೋಗ್ಬಿಟ್ಟು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟು ಈಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಬಿಡಿ ಇಪ್ಪತ್ತು ರೂಪಾಯಿ ತನಕ ಆ ಉದ್ದಿನ ವಡೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಆದ್ರೆ ಕಡಿಮೆ ಜೊತೆಗೆ ಆರೋಗ್ಯಕರವಾಗಿ ಆಹಾ ರುಚಿ ರುಚಿಯಾಗಿ ಆ ಉದ್ದಿನ ಓಡಾ ಮಾಡ್ಕೊಂಡ್ರೆ ಹೆಂಗಿರುತ್ತಲ್ವಾ ಅದ್ರ ಜೊತೆಗೆ ಹೇಳಬೇಕಾಗುತ್ತೆ ಇಲ್ಲಿ ಸಿಕ್ಕಾಡೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಹಾಗಾಗಿ ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ ತುಮಕೂರ ಮಾಡ್ಕೋಬಹುದು ಅದಷ್ಟೇ ಅಲ್ಲ ಚನ್ನಪಟ್ಟಣದವರು ಕೂಡ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎಷ್ಟಕ್ಕೆ ಧಾರವಾಡ ಎಲ್ಲಿಂದ ಬೇಕಾದ್ರೂ ಕಾಲ್ ಮಾಡಿ ಆರ್ಡರ್ ಮಾಡಿ ಆದ್ರೆ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ದೊಡ್ಡದಾದಂತಹ ಕಾಂಬೋನ್ ನಿಮ್ಮ ಮನೆಗೆ ಬರೋದಕ್ಕೆ ರೆಡಿಯಾಗಿದೆ ಈ ಕೂಡ್ಲೇ ಕಾಲ್ ಮಾಡಿ ಆರ್ಡರ್ ಮಾಡಿ ಇಲ್ಲಿ ಏನೇನು ಸಿಗ್ತಾ ಇದೆ ಉದ್ದಿನ ಒಡೆ ಮೇಕರ್ ವಾವ್ ರೋಲರ್ ಕಟ್ಟರ್ ಆಯಿಲ್ ಸ್ಟ್ರೈನರ್ ಹಾಗೆ ಬಿಸಿ ಬಿಸಿ ಆಗಿರುವಂತ ಒಡೆ ಎಷ್ಟು ಅಲ್ವಾ ಬನ್ನಿ ಹಾಕಿದ್ರೆ ನೋಡಿ ಈ ಸ್ಟ್ಯಾಂಡ್ ಕೂಡ ಸಿಗುತ್ತೆ ಇಟ್ಕೊಳ್ಳೋದಕ್ಕೆ ಅದಷ್ಟೆಲ್ಲ ನಾನೀಗ ವಡೆನ ರೆಡಿ ಮಾಡ್ತಾ ಇದೀನಿ ನೋಡಿಗ ಹೆಂಗ ಅನ್ನಿಸ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಹ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಏ ಅಂತ ಈಗ ನನ್ ನೀರು ಬರ್ತಾ ಇದೆ ಈಸಿ ಸೂಪರ್ ಹೈಜಿನಿಕ್ ಆಗಿದೆ ರುಚಿತ್ವ ಶುಚಿತ್ವ ಎರಡೂ ಕೂಡ ತುಂಬಾ ಮುಖ್ಯ ಅಲ್ವಾ ಇಲ್ಲಿ ಹೌದು ಖಂಡಿತ ನೋಡಿ ಪ್ರಾಪರ್ ಆಗಿರುವಂತಹ ಶೇಪ್ ಅಂತೂ ಒಡೆ ರೆಡಿ ಆಗ್ತಾ ಇರುವಂತದನ್ನ ನೋಡ್ತಾ ಇರಬಹುದು ಈ ರೀತಿಯಾಗಿ ನೀವು ಕೂಡ ಸಾಧ್ಯ ಅಲ್ವಾ ಖಂಡಿತ ಏನಿಲ್ಲ ಪ್ರೆಸ್ ಮಾಡಿ ಇಟ್ಕೊಳ್ಳಿ ರೌಂಡ್ ಶೇಪ್ ಅಲ್ಲಿ ಒಡೆ ಬರ್ತದೆ ಬಿಟ್ಬಿಡಿ ಇಷ್ಟೇ ಇಷ್ಟು ಈಸಿಯಾಗಿ ಗೊತ್ತಾಗ್ತಾ ಇದೆ ನಿಮ್ಗೆ ಆದ್ರೆ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ ಉದ್ದಿನ ಒಡೆಯನ್ನ ಮಾಡೋದಕ್ಕೆ ಹಬ್ಬಗಳು ಬಂದಾಗ ಒಡೆ ಮಾಡಲ್ಲ ವೀಕೆಂಡ್ ಅಲ್ಲ ಅವಾಗ ಅವಾಗ ಒಡೆ ಮಾಡ್ತಾ ಇರ್ತೀವಿ ಯಾವ ಒಡೆ ಉದ್ದಿನ ಒಡೆ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತ ಹೇಳಿ ಅವಾಗ ಅವಾಗ ನಾವು ಉದ್ದಿನ ಒಡೆನ ಜೊತೆಗೆ ಅಲ್ಲಿ ಏನು ಜೊತೆಗೆ ಟೂ ಇನ್ ಒನ್ ಆಲ್ ಸೇನರು ಸಿಕ್ಕಬಟ್ಟೆ ಯೂಸ್ ಆಗ್ತಿದೆ ಅಲ್ವಾ ಅದು ಖಂಡಿತ ಇದಂತೂ ತುಂಬಾ ಯೂಸ್ ಆಗುತ್ತೆ ನಿನ್ ತರ ಏನಾದ್ರು ಬ್ಯಾಚುಲರ್ಸ್ ಇದ್ರೆ ಅವರಿಗೂ ಕೂಡ ಪರ್ಫೆಕ್ಟ್ ಅಲ್ವಾ ಇದು ಖಂಡಿತವಾಗ್ಲು ಸೊ ಒಂದ್ ಒಳ್ಳೆ ಕಾಂಬೋ ಅನ್ಬೋದು ಬಟ್ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಈ ಮೂರು ಪ್ರಾಡಕ್ಟ್ ಕೂಡ ಬರ್ತಾ ಇದೆ ಬಳ್ಳಾರಿ ಇದ್ದೀರಾ ಕಾಲ್ ಮಾಡಿ ಮಂಡ್ಯದಲ್ಲಿದೀರಾ ಕಾಲ್ ಮಾಡಿ ಈ ಒಡ ಇದೆಯಲ್ಲ ಸಖತ್ ಮಜಾ ಕೊಡುತ್ತೆ ಬೆಳಗ್ಗೆ ಒಂದ್ ತಿನ್ಬಿಟ್ರೆ ಮಧ್ಯಾಹ್ನ ತನಕ ಹಸುವಾಗಲ್ಲ ಓಡೇಬೇಕು ಅಂದ್ರೆ ಹೋಟೆಲ್ಗೆ ಹೋಗ್ಬೇಕಾಗಿಲ್ಲ ಅಕಸ್ಮಾತ್ ಹೋಟೆಲ್ ಅಲ್ಲಿ ಕಷ್ಟ ಮಾಡ್ತಿದ್ರಾ ನೀವು ಕಾಲ್ ಮಾಡಿ ಹೌದು ಯಾರ್ ಬೇಕಾದ್ರೂ ಕೂಡ ಕಾಲ್ ಮಾಡಬಹುದು ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು ಬಿಸಿ ಬಿಸಿ ಆಗಿರುವಂತ ವಡೆಯನ್ನ ತಿನ್ನೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿಗ ನೋಡ್ತಾ ಇರಬಹುದು ಒಂದು ಸ್ಟ್ರೈನರ್ ಕೂಡ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ ಟಾಂಗ್ ತರ ಕೂಡ ಇದು ವರ್ಕ್ ಆಗ್ತಾ ಇರುವಂತದನ್ನ ನೋಡ್ತಾ ಇರಬಹುದು ಈ ರೀತಿಯಾಗಿ ವಡೆನ ನೀವು ಇನ್ನು ಮುಂದೆ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅನ್ನುವಂತ ಇಂಥ ವಡೆನ ಇನ್ನು ಮುಂದೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅದ್ರ ಜೊತೆಗೆ ಈ ಕೂಡಲೇ ಕಾಲ್ ಮಾಡಿದ್ರೆ ಮುನ್ನೂರ್ ತೊಂಬತ್ತೊಂಬತ್ತು ಎಷ್ಟೇ ಮುನ್ನೂರ್ ತೊಂಬತ್ತೊಂಬತ್ತಕ್ಕೆ ಈ ಈಗಲೇ ಕಾಲ್ ಮಾಡಿ ಇಲ್ಲಿ ಉದ್ದಿನ ಒಡೆ ಮೇಕರ್ ರೋಲರ್ ಅಲ್ಲಿ ಪೂರಿನ ರುಚಿ ರುಚಿಯಾಗಿ ಮಾಡಿ ಜೊತೆಗೆ ಆಯಿಲ್ ಸ್ಟೈನರ್ ಏನ್ ಗೊತ್ತಾ ಅದನ್ನ ಒಡೆ ಆದ್ಮೇಲೆ ಎತ್ತಿಡುದಕ್ಕೆ ಒಳ್ಳೆ ಗ್ರಿಪ್ ಕೂಡ ನಿಮ್ಗೆ ಸಿಗ್ತಾ ಇರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಪೂರಿ ಮಾಡ್ತೀರಾ ಒಡೆ ಮಾಡ್ತೀರಾ ಆದ್ರೆ ಇನ್ಮೇಲೆ ಈಸಿ ಆಗಿರುತ್ತೆ ಈಗ ಹೆವಿ ರೆಸ್ಪಾನ್ಸ್ ಬರ್ತಾ ಇದೆ ಮೈಸೂರಿಂದ ಥ್ಯಾಂಕ್ ಯು ಸೋ ಮಚ್ ಮುದ್ದೆ ಬಿಹಾಳದಿಂದ ಯಲಬರ್ಗದಿಂದ ಕೂಡ ಭಾರಿ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ ಸೋಮಾರ್ ಪೇಟೆಯಿಂದ ಬ್ಯಾಂಗ್ಳೂರಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಚನ್ನಪಟ್ಟಣದವರು ಕೂಡ ಖುಷಿ ಪಟ್ಟು ಆರ್ಡ್ರನ್ನ ಪ್ಲೇಸ್ ಮಾಡ್ತಾ ಇದ್ದಾರೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ರಿ ಹಾಗೆ ನೀವೇನಾದ್ರೀಗ ಹಳಿಯಾಳದವರ ಧಾರವಾಡದವರ ಗುಳೇಗುಡ್ಡದವರ ಬಾಗಲಕೋಟೆಯವರ ನೀವು ಕೂಡ ಕಾಲ್ ಮಾಡಿ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ವಡಾ ಮೇಕರ್ ಸಿಗುತ್ತೆ ಟೂ ಇನ್ ಒನ್ ಆಯಿಲ್ ಸ್ಟ್ರೈನರ್ ಸಿಗುತ್ತೆ ಅದೆಷ್ಟೇ ಅಲ್ಲ ಎರಡು ನಿಮಗೆ ಪೂರಿ ರೋಲರ್ ಕಟ್ಟಾಗಿ ಸಿಗುತ್ತೆ ಪ್ರಾಪರ್ ಆಗಿರುವಂತಹ ರೌಂಡ್ ಶೇಪ್ ಅಲ್ಲಿ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಕೊಡ್ತಾ ಇರುವಂತದ್ದು ಇನ್ನು ಮುಂದೆ ನಿಮ್ಮ ಕಿಚನ್ ಅಲ್ಲಿ ನೀವು ಕೂಡ ಸ್ವಲ್ಪ ಅಪ್ಗ್ರೇಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿಕೊಂಡು ಹಾಗೆ ಹುನ್ಸೂರ್ ಅವ್ರು ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಆ ಮೂರು ರೀತಿ ಆಗಿರುವಂತಹ ಪ್ರಾಡಕ್ಟ್ ಸಿಗುತ್ತೆ ಅದು ಕೂಡ ಮುನ್ನೂರ ರೂಪಾಯಿ ಅನ್ನುವಂತ ಸಣ್ಣ ಮೊತ್ತದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಉದ್ದಿನ ವಡೆಯನ್ನ ರುಚಿ ರುಚಿಯಾಗಿ ಮಾಡ್ಕೊಂತೀನಿ ಅದಷ್ಟೇ ಅಲ್ಲ ಪೂರಿ ಮಾಡಬಹುದು ಪೂರಿನ ವೆರೈಟಿ ವೆರೈಟಿ ಮಾಡಬಹುದು ಬಟ್ ಅದು ಪೂರಿ ಇದೆಯಲ್ಲ ಒತ್ತೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಬಟ್ ಇನ್ಮೇಲೆ ಈಸಿ ಆಗ್ಬಿಡುತ್ತೆ ನೋಡೋದಲ್ಲ ಒತ್ತೋದೆಲ್ಲ ಸಿಕ್ಕಾಬೇ ಈಸಿ ಅದೇನು ಗೊತ್ತಾ ಹಿಂದೆ ಮುಂದೆ ರೋಲ್ನ ಉರುಳಿಸ್ಬೇಕಾಗುತ್ತೆ ಅಷ್ಟೇ ಉರುಳಿಸೋದನ್ನ ತಗೊಳ್ಳಿ ಸೀದ ಎಣ್ಣೆ ಮೇಲೆ ಹಾಕಿ ಆಮೇಲೆ ಅದನ್ನ ಹೊರಗಡೆ ಹಾಕ್ಬೇಕಂದ್ರೆ ಹೊರಗಡೆ ಹಾಕ್ಬೇಕು ಅಂತಂದ್ರೆ ಪ್ಲೇಟ್ಗೆ ನಿಮಗೆ ಆಲ್ ಸ್ಟೇನರ್ ಕೂಡ ಕೊಡ್ತಾ ಇದ್ವಿ ಇದು ಟೂ ಇನ್ ಒನ್ ಹಿಡ್ಕೊಳ್ಳೋಕೆ ಗ್ರಿಪ್ ಇರುತ್ತೆ ಹುಣ್ಸೂರಿಂದ ಕಾಲ್ ಮಾಡಿ ಆರ್ಡರ್ ಮಾಡಿ ಸೋಮಾರ್ಪೇಟೆನ ಕಾಲ್ ಮಾಡಿ ಆರ್ಡರ್ ಮಾಡಿ ಮಡಿಕೇರಿನ ಮೈಸೂರ ಮಂಡ್ಯನ ಶಿಕಾರಿಪುರನ ಅಥವಾ ಗುಲ್ಬರ್ಗನ ಆನೆಕಲ್ಲ ಜಿಗಣಿನ ಮಲ್ಲೇಶ್ವರಮ್ಮ ವಿದ್ಯಾರಣಪುರಮ್ಮ ಕಾಲ್ ಮಾಡಿ ಆರ್ಡರ್ ಮಾಡಿ ಯಾಕಂದ್ರೆ ಟೈಮ್ ಓಡ್ತಾ ಇದೆ ಪ್ರತಿಯೊಂದು ಮನೆಗೆ ಬೇಕೋಲ್ಲ ಬೇಕೇ ಬೇಕಾಗುತ್ತೆ ಹಾ ಇಡ್ಲಿ ತಂದು ಹೋಟೆಲ್ ಅಲ್ಲಿ ಏನಕ್ಕೆ ವಡೆ ತರ್ತೀರಾ ನಿಮ್ಮಲ್ಲಿ ನೀವೇ ಮೆದುವಳ ಅಂತ ಅಂದ್ರೆ ಉದ್ದಿನ ವಡೆ ಮಾಡ್ಕೊಂಡು ತಿನ್ನಿ ಅದೃಷ್ಟಕ್ಕೆ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಅದ್ಭುತವಾದಂತಹ ಮೂರು ಪ್ರಾಡಕ್ಟ್ ಬರ್ತಾ ಇದೆ ಏನೇನೋ ವಡ ಬೇಕಾರು ರೋಲರ್ ಕಟ್ಟರ್ ಜೊತೆ ಟೂ ಇನ್ ಒನ್ ಹಾಲ್ಸೇನಾ ಹೌದು ಬಿಸಿ ಬಿಸಿ ಆಗಿರುವಂತಹ ವಡೆ ಆಹಾ ಓಹೋ ಎಷ್ಟು ಖುಷಿ ಆಗಿರತ್ತೆ ಅಲ್ವಾ ಹಾಗಿದ್ರೆ ಅದನ್ನ ರೆಡಿ ಮಾಡೋಣ ಈಗ ಈ ರೀತಿ ಆಗಿರುವಂತಹ ಬೇಸ್ ಕೂಡ ನಿಮ್ಗೆ ಸಿಗತ್ತೆ ನಾನೀಗ ಎಷ್ಟು ಸಿಂಪಲ್ ಆಗಿ ರೆಡಿ ಮಾಡ್ತೀನಿ ನಿಮ್ಗೆ ಏನನಿಸ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಕುತೂಹಲ ನೋಡ್ತಾ ಇದ್ದೀನಿ ತುಂಬಾ ಕ್ಯೂರಿಯಸ್ ಆಗಿದ್ರಿ ಎಷ್ಟು ಚೆನ್ನಾಗಿ ಬರ್ಬೋದು ಅಂತ ವಾ ಅಂದ್ರೆ ನಮ್ಗೆ ಕೈ ನೋಡು ಕೈ ಏನು ಮಾಡ್ಕೊಂತ ಹೈಜಿನಿಕ್ ಆಗಿ ರುಚಿ ರುಚಿಯಾಗಿ ಶುಚಿ ಶುಚಿಯಾಗಿ ನಾವೇ ಒಡೆಯನ್ನ ಮಾಡ್ಕೋ ಏನು ಒಡೆ ಉದ್ದಿನ ಒಡೆಯನ್ನ ಮಾಡ್ಕೋಬಹುದು ಅದೇ ಮೆದು ವಡ ಅಂತ ನಾವೆಲ್ಲ ಈ ನಾರ್ತ್ ಇಂಡಿಯಾ ಕರಿತಿರ್ತೀವಿ ಉದ್ದಿನ ಒಡೆಯನ್ನ ಮಾಡ್ಕೋಬಹುದು ಓಹೋ ಎಷ್ಟು ಬೇಗ ಆಗೋಯ್ತು ನೋಡಿ ಕೈ ಏನಾಯ್ತಾ ಏನೋ ಆಗ್ತಾ ಈಗ ಏನು ಕೂಡ ಆಗಿಲ್ಲ ನೋಡ್ತಾ ಇರಬಹುದು ಹೈಜಿನಿಕ್ ಆಗಿರುವಂತ ವೇಲಿ ಕೂಡ ನೀವು ಮುಂದೆ ಪ್ರಾಪರ್ ಆಗಿರುವಂತ ಶೇಪ್ ಅಲ್ಲಿ ವಡೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಹೋಟ್ಲಿಗೆ ಹೋಗ್ಯೋ ಎಲ್ಲಿಂದ ತಗೊಂಡ್ ಬರ್ತೀವಿ ಇನ್ನು ಮುಂದೆ ನಿಮ್ ಮನೆಯಲ್ಲೇ ಬಿಸಿ ಬಿಸಿ ಆಗಿರುವಂತಹ ವಡೆನ ಬಲ್ಕ್ ಅಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಪರ್ಫೆಕ್ಟ್ ಆಗಿದೆ ಇದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ ಅದ್ರ ಕೈಯಲ್ಲಿ ಅದೆಲ್ಲ ಹಾಕೊಂಡು ರೌಂಡ್ ಶೇಪ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ತೂತ್ ಮಾಡ್ಬಿಟ್ಟು ಆ ಉದ್ದಿನ ಒಡೆನ ಹಾಕ್ಬೇಕಂದ್ರೆ ಕಷ್ಟ ಆಗುತ್ತೆ ಯಾವಾಗ ಕಷ್ಟ ಆಗತ್ತೆ ನಾವೇನ್ ಮಾಡ್ತೀವಿ ಬೇರೆಯವ್ರಿಗೆ ಡಿಪೆಂಡ್ ಬೇರೆಯವ್ರು ಯಾರು ಯಾರು ಹೋಟೆಲ್ಗೆ ಹೋಗ್ತಿವಿ ಕ್ಯಾಂಟೀನ್ ಹೋಗ್ತೀವಿ ತರ್ತೀವಿ ಅಥವಾ ಆನ್ಲೈನ್ ಆರ್ಡರ್ ಮಾಡ್ಕೊಂತೀವಿ ಆದ್ರೆ ನಮ್ಮ ಮನೇಲಿ ಏನೇನ್ಬೇಕು ನಾವ್ ಮಾಡ್ಕೊಂಡ್ರೆ ಕಡಿಮೆ ಖರ್ಚು ಅಧಿಕ ಲಾಭ ಅಲ್ವೇ ಹೌದು ಹಾಗೇನೇ ಇಂದು ಆಯಿಲ್ ಸ್ಟ್ರೈನರ್ ಇದೆಯಲ್ಲ ಇದು ಟಾಂಗ್ ತರ ಕೂಡ ವರ್ಕ್ ಆಗುತ್ತೆ ಮತ್ತೆ ಅದ್ರ ಜೊತೆ ಸ್ಟ್ರೈನರ್ ತೂರ ಹಾಗೆ ಸಿಗ್ತಾ ಇದೆ ಸಿಕ್ಕಾಬಿಟ್ಟೆ ಈಸಿ ಆಗ್ತಾ ಇದೆ ಈಗ ಅದ್ರ ಹೊರಗಡೆ ತೆಗಿಬಹುದು ಅಂತ ಹೇಳ್ತಾ ಇದ್ರೆ ಆರಾಮಾಗಿ ತೆಗೀರಿ ನೋಡಿ ಇದು ಕೂಡ ಇನ್ಕ್ಲೂಡ್ ಆಗಿದೆ ಇದು ಕೂಡ ನಿಮ್ಮ ಮನೆಗೆ ಬರ್ತಾ ಇದೆ ಟೂ ಇನ್ ಒನ್ ಆಯಿಲ್ ಸ್ಟ್ರೈನರ್ ಇರೋದ್ರಿಂದ ನೀವು ಈಸಿಯಾಗಿ ಒಡೆಗಳನ್ನ ಪ್ಲೇಟ್ ಗೆ ಹಾಕ್ತೀರಾ ಆಹಾ ಡೈನಿಂಗ್ ಹೋಗ್ತೀರಾ ರುಚಿ ರುಚಿಯಾಗಿ ತಿಂತೀರಾ ವಾ ಇದೇನ್ ಬೇಕಲ್ಲ ಮುನ್ನೂರ ತೊಂಬತ್ತೊಂಬತ್ತನ್ನು ಚಿಕ್ಕದಾದಂತಹ ಮೊತ್ತಕ್ಕೆ ನಾವು ಕೊಡ್ತಾ ಇರೋದು ಯೋಚನೆ ಮಾಡಬೇಡಿ ಪ್ರತಿಯೊಂದು ಮನೆಯಲ್ಲಿ ಅಡಿಗೆ ಮನೆ ಇರುತ್ತಲ್ಲ ಹೆಂಗಸರಿಗೆ ಬೇಕೇ ಬೇಕಾಗುತ್ತೆ ಗಂಡಸರಿಗೆ ಬೇಡವಾ ನಾವು ಕೂಡ ಕೂಡ ಅಡುಗೆ ಮಾಡ್ತೀವಿ ನಾವೇನಾದ್ರೂ ಸ್ವಲ್ಪ ಜಾಸ್ತಿ ಜನ ಇದ್ರೆ ಮಾತ್ರ ಅಕಸ್ಮಾತ್ ಬ್ರಹ್ಮಚಾರಿ ಆಗಿದ್ರೆ ನಾವು ಮಾಡ್ತೀವಿ ರುಚಿಯಾಗಿ ತಿನ್ನಿ ಯಾಕೆ ಒಬ್ರೆ ಇದ್ರೆ ತಿನ್ಬಾರ್ದು ಅಂತಾರ ಒಬ್ರೆ ಇದ್ರೆ ಉದ್ದಿನ ಒಡೆನ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಇಲ್ಲಮ್ಮ ರುಚಿ ರುಚಿಯಾಗಿ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ ಇಡ್ಲಿ ಒಡೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಓ ಮೈ ಗಾಡ್ ಹದಿನಾಲ್ಕು ನಿಮಿಷ ಮಾತ್ರ ಇವಾಗ ಹೌದು ಕೊನೆಯ ಹದಿನಾಲ್ಕು ನಿಮಿಷಗಳು ಮಾತ್ರ ಬಾಕಿದೆ ಈ ಒಂದು ಶೋ ಮುಗಿಯೋದಕ್ಕೆ ಆದ್ರಿಂದ ಬೇಗ ನೀವು ಕೂಡ ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು ಈಗ ಬೆಂಗಳೂರಿಂದ ಭಾರಿ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಧನ್ಯವಾದಗಳು ಅಲ್ಲಿನ ಜನತೆಗೆ ಹಾಗೆ ಪಿರಿಯಾಪಟ್ಟಣದ ಕೂಡ ಕಾಲ್ ಮಾಡಿ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮೈಸೂರಿಂದ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಜನತೆಗೆ ಹಾಗೆ ನೀವೇನಾದ್ರೀಗ ಹಾವೇರಿ ಅವರ ಕಾಲ್ ಮಾಡಿ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಉತ್ತರ ಕರ್ನಾಟಕದವರ ನೀವು ಕೂಡ ಕಾಲ್ ಮಾಡಿ ಪ್ಲೇಸ್ ಮಾಡ್ಕೊಳ್ಳಿ ಶಿರ್ಸಿ ಅವರ ಹುಬ್ಬಳ್ಳಿ ಅವರ ಧಾರವಾಡದವರ ಅಥವಾ ನಿಮ್ಗೆ ಬಾಗಲಕೋಟೆ ಅವರ ಕಾಲ್ ಮಾಡಿ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಲಬರ್ಗದಿಂದ ಭಾರಿ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅಲ್ಲಿನ ಜನತೆಗೆ ಉಡುಪಿ ಜಿಲ್ಲೆಯಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇರುವಂತ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಇಲ್ಲಿ ನಾವೀಗ ಈಗ ಹೇಳ್ತಾ ಇದ್ದೀವಿ ಈ ಕೂಡಲೇ ಕಾಲ್ ಮಾಡಿ ಮುನ್ನೂರ ತೊಂಬತ್ತೊಂಬತ್ತರ ಚಿಕ್ಕದಾದಂತಹ ಮೊತ್ತಕ್ಕೆ ಏನೆಲ್ಲ ಸಿಕ್ತಾ ಇದೆ ಹೇಳ್ಬೋದು ರುಚಿ ರುಚಿಯಾಗಿ ವಾಡೆ ಮಾಡಿ ಉದ್ದಿನ ಒಡೆ ಬೇಕರು ಈಗ ಪೂರಿ ಮಾಡೋದಕ್ಕೆ ವೆರೈಟಿ ಆಗಿ ಮಾಡ್ಕೊಳ್ಳಿ ಪೂರಿಗೆ ರೋಲರ್ ಕಟ್ಟರು ಆಗುತ್ತೆ ಅದಷ್ಟೇ ಅಲ್ಲ ನಿಮಗೆ ಟೂ ಇನ್ ಒನ್ ಆಯಿಲ್ ಅಂತಂದ್ರೆ ಆಯಿಲ್ ನ ಬಿಟ್ಬಿಟ್ಟು ನೀವು ಜಾಲರಿಗೆ ಆರಾಮಾಗಿ ಯೂಸ್ ಮಾಡಿ ಸೊತೆಗೆ ಮುಗ್ ಸರಿಯಾಗಿದೆ ಅಂತ ಈಗ ಮೆದು ವಡ ಅಂತ ಹೇಳ್ತೀವಲ್ಲ ಉದ್ದಿನ ಒಡೆ ಹೆಂಗ್ ಮಾಡೋದು ಇವಾಗ ಸಿಂಪಲ್ ಆಗಿರುವಂತದ್ದು ತುಂಬಾ ಚೆನ್ನಾಗಿರುವಂತದ್ದು ಈಸಿಯಾಗಿ ಮಾಡ್ಬೋದು ಫಾಸ್ಟ್ ಆಗಿ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ನಾನೀಗ ಮಾಡ್ತಾ ಇದ್ದೀನಿ ನೋಡಿ ಯ ನಾನು ಒಂದ್ಸಲ ಮಾಡ್ಬೇಕು ಅನಿಸ್ತಾ ಇದೆ ಬಟ್ ಅದಕ್ಕೆ ಬರಲ್ಲ ಅಕಸ್ಮಾತ್ ನಾನು ಮನೆಯಲ್ಲೇ ಟ್ರೈ ಮಾಡ್ಕೊಂತೀನಿ ಆರ್ಡರ್ ಮಾಡಿಬಿಟ್ಟು ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಹಿಟ್ಟಿನ ಹದವಾಗಿ ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ ಸೊ ಉದ್ದಿನ ಒಡೆಗೆ ಹಿಟ್ಟಿನ ಹದವಾಗಿ ಮಾಡ್ಕೊಬೇಕು ನೀವು ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ಟು ಅಯ್ಯೋ ಟೈಟ್ ಅಂದ್ರೆ ಇಲ್ಲ ಇಲ್ಲ ಈಸಿಯಾಗಿ ಬರ್ತಾ ಬರ್ತಾರೆ ನೋಡಿ ಎಷ್ಟು ಪ್ರೀತಿಯಿಂದ ಪ್ರೀತಿಯಿಂದ ಉದ್ದಿನ ಒಡೆ ರೌಂಡ್ ಶೇಪಲ್ಲಿ ಅಬಾ ಬಾಬಾ ಬಂತು 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 ಇಷ್ಟು ಸಾಕು ಇಷ್ಟು ಸಾಕು ಹೋಟೆಲ್ ಅವರೇ ನಾಚ್ಕೋಬೇಕು ಆ ರೀತಿ ಈಗ ಉದ್ದಿನ ಒಡೆಗೆ ಬರ್ತಾ ಇದೆ ರೌಂಡ್ ಶೇಪಲ್ಲಿ ಕೈಲಿ ಏನು ಆಗ್ತಲ್ಲ ರುಚಿಗೆ ಶುಚಿಯಾಗಿ ಹೌದು ರುಚಿಯಾಗಿರುವಂತಹ ಶುಚಿ ಉಪಹಾರ ಉಪಾಹಾರ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ರೆಡಿ ಆಗತ್ತೆ ಹೋಟ್ಲಿಗೆ ಹೋಗಿ ಎಷ್ಟೋ ಹಣ ಎಲ್ಲ ಖರ್ಚು ಮಾಡಬೇಕಾಗತ್ತೆ ಹೈಜಿನಿಕ್ ಆಗಿ ಮಾಡಿರ್ತಾರ ಯಾವ ಆಯಿಲ್ ಬಳಸಿರ್ತಾರೆ ಏನು ಕೂಡ ಗೊತ್ತಿರೋದಿಲ್ಲ ಆದ್ರೆ ನಮ್ಮ ಈ ಪ್ರಾಡಕ್ಟ್ ಇದ್ರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಒಂದ್ಸಲ ಇಷ್ಟು ಚೆನ್ನಾಗ್ ಆಯ್ತಲ್ವಾ ಖಂಡಿತವಾಗ್ಲೂ ಇದಕ್ಕೆ ಕೋರ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ ಹೆಂಗಮ್ಮ ಇದು ಸಾಧ್ಯ ಉದ್ದಿ ನೋಡಿ ಕೈನಲ್ಲಿ ಈ ಶಪ್ ಹೆಂಗೆ ಅಂತ ಬಟ್ ಇದಕ್ಕೆ ಕೋರ್ಸ್ ಮಾಡೋದ್ ಬೇಡ ಈಗ ಏನ್ ನಾಪ್ತಲ್ ಕಾಣ ನೋಡ್ತಿದ್ರೆ ನೋಡ್ತಾ ಇರೋ ತಗೊಂಡು ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೌದು ಎಷ್ಟು ಈಸಿ ಆಗಿದೆ ಎಷ್ಟೊಂದು ಫಸ್ಟ್ ಟೈಮ್ ಏನಾದ್ರೂ ಯೂಸ್ ಮಾಡೋದಾದ್ರೆ ಪರವಾಗಿಲ್ಲ ಯಾರ್ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಸಿ ಜಸ್ಟ್ ಇದನ್ನ ನೀವು ಬ್ಯಾಟ್ರನ್ನ ಫಿಲ್ ಮಾಡ್ಕೋಬೇಕು ನಂತರ ನೀವು ಪ್ರೆಸ್ ಮಾಡಿ ಬಿಟ್ರೆ ಸಾಕಾಗತ್ತೆ ಈ ರೀತಿ ಆಗಿರುವಂತ ಶೇಪ್ ಅಲ್ಲಿ ಬಂದ್ಬಿಡತ್ತೆ ಅಲ್ವಾ ಹೌದು ಬಟ್ ಹನ್ನೆರಡು ನಿಮಿಷ ಮಾತ್ರ ಈಗ ಎರಡು ಒಡೆ ಬರೋದಕ್ಕೆ ರೆಡಿ ಆಗಿದೆ ಎರಡು ಒಡೆ ಒಂದೇ ಸಮೇತ ಎತ್ತೊಂದು ಹೇಳ್ತಾರೆ ಸಾಧ್ಯ ಆಗುತ್ತಾ ಅಂತ ಎಸ್ ಬಂದಿದೆ ಪ್ಲೇಟ್ ರೆಡಿ ಆಗಿದೆ ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಬಟ್ ಇದಕ್ಕೆ ಏನ್ ಬೇಕು ಅಂತಂದ್ರೆ ನಿಮ್ಗೆ ಉದ್ದಿನ ಒಡೆ ಮೇಕರ್ ಬೇಕೇ ಬೇಕಾಗುತ್ತೆ ಯಾಕಂತಂದ್ರೆ ಅಲ್ಲಿಂದ ನಿಮ್ಗೆ ಈಸಿಯಾಗಿ ಗೆಲುವು ಕೂಡ ಬರ್ತಾ ಇರುತ್ತೆ ಹಾಗಾಗಿ ಅದ್ರ ಜೊತೆಗೆ ಮತ್ತೊಂದು ವಿಷಯ ಹೇಳಬೇಕಾಗುತ್ತೆ ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ ಯಾಕಂದ್ರೆ ಅದ್ಭುತವಾದಂತಹ ವಾಡಾ ಮೇಕರ್ ನಿಮ್ಗೆ ಸಿಗ್ತಾ ಇರೋದು ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಅದಷ್ಟೇ ಅಲ್ಲ ರೋಲರ್ ಕಟ್ಟರ್ ಪೂರಿಯನ್ನ ಬೇರೆ ಬೇರೆ ಶೇಪ್ ಅಲ್ಲಿ ವೆರೈಟಿ ಮಾಡಿ ತಿನ್ನೋದಕ್ಕೆ ಅದಷ್ಟೇ ಅಲ್ಲ ಪೂರಿ ಇರ್ಬೋದು ಒಡೆ ಇರ್ಬೋದು ಅದನ್ನ ಪ್ಲೇಟ್ ಹಾಕೋದಕ್ಕೆ ಟೂ ಇನ್ ಒನ್ ಆಯಿಲ್ ಸ್ಟೇನ್ ಕೂಡ ಅದೇ ಹನ್ನೊಂದು ಮಾತ್ರ ಹೌದು ಶಿರ್ಸಿ ಅವರು ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮಳವಳ್ಳಿಯಿಂದ ಅಂತೂ ಭಾರಿ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಚಿತ್ರಾಪುರದಿಂದ ಕೂಡ ಕಾಲ್ ಮಾಡಿ ಆರ್ಡರನ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸಂಡೂರಿಂದ ಶಿವಮೊಗ್ಗದಿಂದ ತುಮಕೂರಿಂದ ಕೂಡ ಕಾಲ್ ಮಾಡ್ಬೋದು ಹಾಸನದವರು ಕೂಡ ಕಾಲ್ ಮಾಡಿ ಆರ್ಡರನ್ನ ಪ್ಲೇಸ್ ಮಾಡ್ಕೋಬೋದು ಉಡುಪಿ ಅವರು ಇರ್ಬೋದು ಅನಂತಪುರದವರು ಆಗಿರ್ಬೋದು ಹಾಗೆ ಬೆಂಗಳೂರು ಅವರು ಆಗಿರ್ಬೋದು ಅಲ್ಲಿಂದ ಭಾರಿ ಭಾರಿ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ ಚಿಕ್ಕಬಳ್ಳಾಪುರದಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಉಡುಪಿ ಜಿಲ್ಲೆಯಿಂದ ಆಗಿರ್ಬೋದು ಹಾಗೆಯೇ ಮಳವಳ್ಳಿಯಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಮಂಡ್ಯದಿಂದ ಬೆಂಗಳೂರಿಂದ ಶಿರ್ಸಿಯಿಂದ ಮೈಸೂರಿಂದ ಶಿಗ್ಗಾವಿಂದ ಶಿರ್ಸಿಯಿಂದ ಯಲಬರ್ಗದಿಂದ ಸೋಮವಾರಪೇಟೆಯಿಂದ ಆರ್ ಪೇಟೆಯಿಂದ ಕೂಡ ಕರೆಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬೆಂಗಳೂರಿಂದಂತೂ ಭಾರಿ ಬಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇದ್ರಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವಡಾ ಮೇಕರ್ ಸಿಗುತ್ತೆ ಟು ಇನ್ ಒನ್ ಆಲ್ ಸ್ಟ್ರೈನರ್ ಸಿಗುತ್ತೆ ಅದಷ್ಟೆಲ್ಲ ಎರಡು ಪೂರಿ ರೋಲರ್ ಕಟರ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗುತ್ತೆ ಸದ್ಯ ಈಗ ನಾನ್ ಮಾತಾಡ್ತೀನಿ ಯಾಕೆ ನಾವು ಅಡುಗೆ ಮಾಡೋದು ಬೇಡವಾ ನಾವು ಅಡುಗೆ ಮಾಡ್ತೀವಿ ನಮ್ಗೆ ಪೂರಿ ಅಥವಾ ವಡಾ ಮೇಕರ್ ಕೂಡ ಬೇಕಾಗುತ್ತೆ ಎಷ್ಟಕ್ಕೆ ಮುನ್ನೂರ ತೊಂಬತ್ತೊಂಬತ್ತು ಚಿಕ್ಕದಾದಂತಹ ಮೊತ್ತಕ್ಕೆ ಈ ಮೂರು ಪ್ರಾಡಕ್ಟ್ ಕೂಡ ಬರ್ತಾ ಇರೋದು ಜಸ್ಟ್ ಇಮ್ಯಾಜಿನ್ ಮಾಡಿ ಬರೀ ಇಲ್ಲಿ ವಡಾ ಮೇಕರ್ ಮಾತ್ರ ಅಲ್ಲ ಅದ್ರ ಜೊತೆಗೆ ರೋಲರ್ ಕಟರ್ ಕೂಡ ಸಿಗ್ತಾ ಇದೆ ಮನೆಯಲ್ಲಿ ರುಚಿಯಾಗಿ ಅಲ್ಲಿ ಉದ್ದಿನ ಒಡೆಯನ್ನ ಮನೆಯಲ್ಲೇ ರೌಂಡ್ ಶೇಪ್ ಅಲ್ಲಿ ರುಚಿಯಾಗಿ ಹೈಜಿನಿಕ್ ಆಗಿ ಎಷ್ಟು ಚೆನ್ನಾಗಿರುತ್ತಲ್ಲ ಮಾಡ್ಕೊಂಡ್ರೆ ಖಂಡಿತ ಆದ್ರೆ ಟೈಮ್ ಇಲ್ಲ ಹತ್ತು ನಿಮಿಷ ಮಾತ್ರ ಇದೆ ಈ ಒಂದು ಶೋ ಮುಗಿಯೋದಕ್ಕೆ ಅದ್ರಿಂದ ಬೇಗ ಆರ್ಡರ್ ಪ್ಲೇಸ್ ಬೇಕಾಗತ್ತೆ ಯಾರನ್ನ ಜಸ್ಟ್ ಟಿವಿ ಆನ್ ಮಾಡಿದ್ರ ನೀವು ಕೂಡ ಕಾಲ್ ಮಾಡಿ ನ ಪ್ಲೇಸ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ಹೆಸರು ಹೇಳೋದು ಆದ್ರೆ ಪ್ರಾಡಕ್ಟ್ ಕೋಡ್ ಅನ್ನ ಹೇಳಿದ್ರು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಣ ಈಗ ಇಲ್ಲ ಅಂದ್ರೆ ಈ ನಿಮ್ಮ ಮನೆಗೆ ಡೆಲಿವರಿ ಆಗುತ್ತೆ ನಂತರದಲ್ಲಿ ನೀವು ಹಣವನ್ನ ಕೊಟ್ಟರು ಎಲ್ಬರ್ಗ ಅಂತೆ ಗುಲ್ಬರ್ಗ ಪಕ್ಕದಲ್ಲಿ ಮುಳ್ಬಾಗ್ಲು ಮುಧೋಳಿಂದ ಕೂಡ ಕಾಲ್ ಬರ್ತಾ ಇದೆ ಹಾಗಾಗಿ ಅದ್ರ ಜೊತೆಗೆ ಕೋಡ್ ನಂಬರ್ ನೋಡಿ ಇಲ್ಲಿ ಹತ್ತು ಐದು ನಾಲ್ಕು ಮೂರು ಅಂತ ಆ ಕೋಡ್ ನಂಬರ್ ಹೇಳಿದ್ರೆ ಸಾಕಾಗುತ್ತೆ ಅದಷ್ಟೇ ಅಲ್ಲ ನೀವು ಈ ಕೂಡ್ಲೆ ಕಾಲ್ ಮಾಡಿದ್ರೆ ಉದ್ದಿನ ಓಡೇ ಮಾಡ್ಕೊಂಡು ತಿರ್ಬಹುದು ಆದ್ರೆ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ರೋಲರ್ ಕಟ್ಟರು ಓಡಾ ಮೇಕರು ಜೊತೆಗೆ ಟೂ ಇನ್ ಒನ್ ಆಯಿಲ್ ಸ್ಟೈನರು ಮುನ್ನೂರ ತೊಂಬತ್ತೊಂಬತ್ತು ಚಿಕ್ಕದಾದಂತಹ ಮೊತ್ತಕ್ಕೆ ಇವೆಲ್ಲವೂ ಕೂಡ ಬರ್ತದೆ ಬರೀ ಒಂದೇ ಪ್ರಾಡಕ್ಟ್ ಅಂತ ಅನ್ಕೊಳ್ಕೋಗ್ಬಿಡಿ ಈ ಮೂರು ಕೂಡ ಕಾಲ್ ಮಾಡಿ ಆರ್ಡರ್ ಮಾಡಿ ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಈ ಪ್ರಾಡಕ್ಟ್ ಇರಲೇಬೇಕಾಗುತ್ತೆ ಬನ್ನಿ ಸಿಂಪಲ್ ಆಗಿರುವಂತಹ ಇದರಲ್ಲಿ ಹಿಟ್ ಫಿಲ್ ಮಾಡ್ಕೊಂಡಿರುವಂತದ್ದು ನಂತರ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಈ ರೀತಿಯಾಗಿ ಹಾ ಹಾ ನಂಗೂ ಮಾಡ್ಬೇಕಂತ ಅನಿಸ್ತಾ ಇದೆ ಬಟ್ ಅದಕ್ಕೂ ಮುಂಚೆ ತಿನ್ಬೇಕು ಅಂತ ಅನಿಸ್ತಾ ಇದೆ ನನಗೆ ತಿನ್ನೋದಂದ್ರೆ ಸಿಕ್ಕಾಪಟ್ಟೆ ಸಿಕ್ಕ ಬೆಳಗ್ಗೆ ಬೆಳಗ್ಗೆ ಅದೇನೋ ಗೊತ್ತಿಲ್ಲಪ್ಪ ಡಿಫಾಲ್ಟ್ ನಾ ಯಾವ ಜಿಲ್ಲೆಗೆ ಹೋಗ್ಲಿ ಯಾವ ರಾಷ್ಟ್ರಕ್ಕೆ ಹೋಗ್ಲಿ ಐ ಒಡೆ ಇದೆಯಾ ಅಂತ ಕೇಳ್ತೀನಿ ಒಡೆ ತಿನ್ಬಿಟ್ರೆ ಸಾಕು ಮಧ್ಯಾಹ್ನ ತನಕ ಆರಾಮಾಗಿರ್ಬೋದು ಇಡ್ಲಿ ಒಡೆ ಒಳ್ಳೆ ಕಾಂಬಿನೇಷನ್ ಆದ್ರೆ ಮಹತ್ವಪೂರ್ಣ ಅಂದ್ರೆ ಈ ಉದ್ದಿನ ಒಡೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡ್ಬೋದು ಓಹ್ ಓಹ್ ಇಷ್ಟು ಈಸಿ ಅಂತ ಕೂಡ ಗೊತ್ತಾಗ್ತದೆ ಹೈಜಿನಿಕ್ ಆಗಿ ಆರಾಮಾಗಿ ಮಾಡಿ ಒಂದು ಶೇಪ್ ಅಲ್ಲಿ ಮಾಡಿ ಅಲ್ವರುಪು ಹೌದು ಹಾಗೆ ಈಗ ನೋಡ್ತಾ ಇರ್ಬೋದು ಕೈಗೆ ರೀತಿಯಾಗಿ ಇದಾಗ್ಲಿಲ್ಲ ಶೇಪ್ ಅಂತೂ ಪ್ರಾಪರ್ ಆಗಿರುವಂತಹ ಶೇಪ್ ಅಲ್ಲಿ ಇಲ್ಲಿ ಬರ್ತಾ ಇರುವಂತ ಎಷ್ಟು ಚೆನ್ನಾಗಿರುವಂತ ಶೇಪ್ ಅಲ್ಲಿ ಬಂದಿದೆ ನೋಡಿ ಪಟಾಪಟ ಪಟ ಇನ್ನು ಮುಂದೆ ನೀವು ಮನೆಯಲ್ಲಿ ವಡೆಯನ್ನ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುವಂತಹ ಎರಡೆರಡು ಇದೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಲ್ವಾ ವಡೆ ಇನ್ನು ಮುಂದೆ ಮನೆಯಲ್ಲೇ ನಾವು ಎಷ್ಟು ಬೇಕಾದ್ರೂ ಕೂಡ ವಡೆಯನ್ನ ಮಾಡ್ಕೋಬಹುದಲ್ವಾ ಹೌದೌದು ಹಿಂಸೆ ಅನ್ಸುತ್ತಾ ಮುಂಚೆ ಇಲ್ಲ ನನಗಂತೂ ಒಡೆ ಏನ್ ಗುರು ನಾನು ಎಲ್ಪ್ ಮಾಡ್ಬೇಕಾ ಅಥವಾ ಅಮ್ಮ ಮಾಡ್ತಿದ್ರೆ ಅಕ್ಕ ಮಾಡ್ತೀರ ಅಯ್ಯೋ ಗುರು ಮಾಡೋಣ ಬಟ್ ಕೈಯಲ್ಲೆಲ್ಲ ಕಲ್ಸ್ಕೊಬೇಕಲ್ಲ ಜೊತೆಗೆ ಅದು ತೂತ್ ಮಾಡ್ಕೊಂಡು ಅಲ್ಲಿಗೆ ಹಾಕ್ಬೇಕು ಆ ಎಣ್ಣೆ ನಾವೇ ಬಿಡ್ಬೇಕಾಗುತ್ತೆ ಎಣ್ಣೆ ಆರ್ ಬಿಟ್ರೆ ಅಂತ ಬಟ್ ಬೇಡ ಏ ರೆಡಿ ಆಯ್ತು ಒದ್ದಿನ ವಡೆ ಈಗ ಆಯಿಲ್ ಸ್ಟ್ರೈನರ್ ಅಂದ್ರೆ ಟೂ ಇನ್ ಒನ್ ಅದನ್ನ ಮಗ್ಚಾಕೋದಕ್ಕೆ ಸರಿ ಆಗುತ್ತೆ ಪರವಾಗಿಲ್ಲ ಒಂದನೇ ಹಾಕ್ಬೋದು ಇವಾಗ ಬಿಸಿ ಆಗಿದೆ ರುಚಿಯಾಗಿದೆ ಆಗಿದೆ ಬೇಕರಲ್ಲಿ ವಡೆ ಬರ್ತಾ ಇದೆ ವಾರ ವಾಹ್ ಇನ್ನೇನ್ ಬೇಕಲ್ವಾ ಸೊ ಅಂತಂದ್ರೆ ಇಲ್ಲಿ ಅದ್ಭುತವಾದಂತಹ ಕಾಂಬೋ ನಲ್ಲಿ ಸಿಗ್ತಾ ಇದೆ ಬರೀ ಉದ್ದಿನ ವಡೆ ಅಂತಲ್ಲ ಅಲ್ಲ ಅದ್ರ ಜೊತೆಗೆ ಪೂರಿ ಕೂಡ ನೀವು ಮಾಡ್ಕೊಬಹುದು ಇಲ್ಲಿ ನೋಡಬಹುದು ಮುನ್ನೂರ ತೊಂಬತ್ತೊಂಬತ್ತರ ಚಿಕ್ಕದಾದಂತಹ ಮೊತ್ತಕ್ಕೆ ಇಲ್ಲಿ ನೋಡ್ತಿದ್ರಲ್ಲ ಎಲ್ಲವೂ ಕೂಡ ಸಿಗ್ತಾರೆ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಒಣ ಬೇಕರ್ ಕೂಡ ಸಿಗ್ತಾ ಇದೆ ರೋಲರ್ ಕಟರ್ ಕೂಡ ಸಿಗ್ತಾ ಇದೆ ಜೊತೆಗೆ ಆಯಿಲ್ ಸ್ಟೈನರ್ ಕೂಡ ಸಿಗ್ತಾ ಇದೆ ಇವೆಲ್ಲವೂ ಸೇರಿಸಿ ಮುನ್ನೂರ ತೊಂಬತ್ತೊಂಬತ್ತು ಕಾಲ್ ಮಾಡಿ ಆರ್ಡರ್ ಮಾಡಿ ಹೌದು ಹಾಗೆ ನಾರ್ಮಲ್ ಆಗಿರುವಂತಹ ಬೇಲಿ ಮಾಡೋದಾದ್ರೆ ಎಷ್ಟೆಲ್ಲ ಕಷ್ಟ ಪಡ್ಬೇಕಾಗತ್ತೆ ಒಂದ್ಸಲ ಗೃಹಿಣಿಯರು ಯೋಚನೆ ಮಾಡಿ ಇನ್ನು ಮುಂದೆ ಆ ರೀತಿ ಕಷ್ಟ ಬೇಡ ನೀವು ಕೂಡ ಸ್ವಲ್ಪ ಅಪ್ಗ್ರೇಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿಕೊಂಡು ಹಾಗೆ ಮುದ್ದೆ ಬಿಹಾಳದಿಂದ ಭಾರಿ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಅರಕಲಗೂಡಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಕೂಡ ಈ ರೀತಿಯಾಗಿ ಹೌದಾ ಅಲ್ಲಿಂದ ಭಾರಿ ರೆಸ್ಪಾನ್ಸ್ ಬರ್ತಾ ಇದೆ ಅಲ್ವಾ ನಮ್ಮೂರದು ಗೊತ್ತಾಗ್ಬಿಡಿದೆ ಅದೇ ಮಜ್ಜಿ ಊರು ಅಂತ ಅಲ್ಲಿ ನನ್ನ ಒಂದು ಎಕರೆ ಇದೆ ಅಲ್ಲಿ ಆ ಇರ್ಲಿ ಪರವಾಗಿಲ್ಲ ಆದ್ರೆ ಅಲ್ಲಿಗೆ ಹೋದಾಗ ಕೂಡ ನಾನು ಈ ಒಡೆ ಅಂದ್ರೆ ಉದ್ದಿನ ಒಡೆಯನ್ನು ತಿನ್ನೋಕೆ ಇಷ್ಟಪಡ್ತಾ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದ್ರೆ ನೀವೇ ಮನೇಲಿ ಮಾಡ್ಕೊಂಡು ಹೆಂಗಿರುತ್ತಲ್ವಾ ಎಲ್ಲಾ ಕಡೆಯಿಂದ ಬರ್ತಾ ಇದೆ ಈ ಊರು ಹೊಸ ಹೊಸ ಹೆಸರು ಹೇಳ್ತಾ ಇದೀನಿ ಎಲ್ಲಾ ಕಡೆಯಿಂದ ಬರ್ತಾ ಇದೆ ಈ ಶೋ ಮೂಲಕವಾಗಿ ಹೊಸ ಹೊಸ ಊರಿನ ಹೆಸರುಗಳನ್ನ ತಿಳ್ಕೊತಾ ಇದೀನಿ ನಿಮ್ಗೂ ತಿಳಿಸ್ತಾ ಇದೀನಿ ಹೆವಿ ಆದಂತಹ ರೆಸ್ಪಾನ್ಸ್ ಎಲ್ಲಾ ಕಡೆಯಿಂದ ಬರ್ತಾ ಇದೆ ಅರ್ಕ್ಲುಗೂಡು ಅಂತ ಹೇಳಿದ್ವಿ ಈಗ ನೋಡಿದ್ರೆ ಹಾಸನ ಇಂದ ಕಾಲ್ ಬರೋದಕ್ಕೆ ಶುರು ಆಯ್ತು ಮುನ್ನೂರ ತೊಂಬತ್ತೊಂಬತ್ತರ ಚಿಕ್ಕದಾದ ಹತ್ತೊಂಬತ್ತಕ್ಕೆ ಕಾಲ್ ಮಾಡಿ ಆರ್ಡರ್ ಮಾಡಿ ಹೌದು ಯಾರ್ ಬೇಕಾದ್ರೂ ಕೂಡ ಕಾಲ್ ಮಾಡಬಹುದು ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು ಈಗ ತಗೊಳ್ಳ ಬೇಡವಾ ಚೆನ್ನಾಗಿದೆಯಾ ಇಲ್ವಾ ಅಂತ ಯೋಚನೆ ಮಾಡಬೇಕಾಗಿಲ್ಲ ಆರಾಮವಾಗಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ ಇನ್ ಮುಂದೆ ಬಿಸಿ ಬಿಸಿ ಆಗಿರುವಂತ ವಡೆಯನ್ನ ವಡಾ ಮೇಕರ್ ಮೂಲಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬಿಸಿ ಬಿಸಿ ಆಗಿರುವಂತಹ ಪೂರಿಯನ್ನ ರೋಲರ್ ಕಟರ್ ಮೂಲಕ ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಾಪರ್ ಆಗಿರುವಂತಹ ಶೇಪ್ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಅದನ್ನ ಫ್ರೈ ಮಾಡಿದ ಮೇಲೆ ತೆಗಿಬೇಕಲ್ಲ ಅದಕ್ಕೋಸ್ಕರ ಟೂ ಇನ್ ಒನ್ ಆಯಿಲ್ ಸ್ಟ್ರೈನರ್ ಕೂಡ ಸಿಗುತ್ತೆ ಅದನ್ನ ಟಾಂಗ್ ತರ ಕೂಡ ಯೂಸ್ ಮಾಡ್ಕೋಬಹುದು ಸ್ಟ್ರೈನರ್ ತರ ಕೂಡ ಯೂಸ್ ಮಾಡ್ಕೋಬಹುದು ಆದ್ರೆ ಟೈಮ್ ಮಾತ್ರ ಆರು ನಿಮಿಷ ಮಾತ್ರ ಸ್ಪ್ರಿಂಗ್ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಸ್ಪ್ರಿಂಗ್ ಮೂಲಕವಾಗಿ ತಕ್ಷಣ ಒಂದ್ಸಲ ಒತ್ಬಿಟ್ಟು ಒಂದ್ಸಲ ತೆಗೆದ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ಪೂರಿ ಮಾಡ್ತೀರಾ ಪೂರಿನ ಬೇಗ ಬೇಗ ಫಾಸ್ಟ್ ಆಗಿ ಜಾಸ್ತಿ ಮಾಡ್ಕೊಳ್ಳಿ ಈಗ ಈಗ ಅಪ್ಪನ್ ತಂದ್ಕೊಟ್ಟೆ ಪೂರಿ ಒಂದೊಂದಾಗಿ ಒತ್ಬೇಕು ಅದ್ರ ಹಾಕ್ಬೇಕು ಅನ್ನೋದಿಲ್ಲ ಒಂದು ಸಲ ಆಗಿ ಕಲ್ಸ್ಬಿಟ್ಟು ಹಂಗೆ ಇಟ್ಬಿಡಿ ಅದಾದ್ಮೇಲೆ ಹಿಂಗೆ ಎಳಿತಾ ಅಷ್ಟೇನೆ ಅಷ್ಟೇ ಇದ್ರೆ ಬೇರೆ ಬೇರೆ ಶೇಪ್ ಅಲ್ಲಿ ಈಗ ಪ್ರತಿದಿನ ಅದೇನಾದ್ರು ಬೇಜಾರಾಗಿದ್ರೆ ಪಾಲಕ್ ಮಿಕ್ಸ್ ಮಾಡ್ಕೊಂಬಿಡಿ ಅಥವಾ ಗ್ರೀನ್ ಏನೋ ಒಂದು ಮಿಕ್ಸ್ ಮಾಡಿ ಅದನ್ನ ಮಾಡ್ಕೊಂಡು ಈಗ ಪೂರಿನಲ್ಲೇ ವೆರೈಟಿ ಮಾಡ್ತಾ ಇರಿ ಈಗ ಕೆಲಸ ಈಗ ಸುಲಭ ಆಗ್ತದೆ ಕರೆಕ್ಟಾ ಕೆಲ್ ಕೆಲಸ ಈಸಿ ಆಗ್ತಾ ಇದೆ ಪೂರಿಗಳನ್ನ ಬಾಡಿ ಅದ್ರ ಜೊತೆಗೆ ನೀವು ಒಡ ಮಾಡ್ಬೇಕಂತ ಅಂದ್ರೆ ಖಂಡಿತ ಜೊತೆಗೆ ಸ್ಟ್ರೈನರ್ ಕೂಡ ನೀವು ಕೊಡೋದ್ರಿಂದ ಆರಾಮಾಗಿ ಹಾಗಾಗಿ ಕಾಲ್ ಮಾಡಿ ಆರ್ಡರ್ ಮಾಡಿ ಚಿತ್ರಾಪುರದಿಂದ ಮಂಡ್ಯದಿಂದ ಕೂಡ ಭಾರಿ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಧನ್ಯವಾದಗಳು ಎಲ್ಲರಿಗೂ ಕೂಡ ಆರ್ಡರ್ ಕೂಡ ಪ್ಲೇಸ್ ಮಾಡ್ಕೋಬಹುದು ಖಂಡಿತವಾಗ್ಲೂ ಗದಗಿಂದ ಸಿಕ್ಕಾಬಡ ಜನ ಕಾಲ್ ಮಾಡಿ ಆರ್ಡರ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಏನಂದ್ರೆ ಇಲ್ಲಿ ನೀವು ನೋಡಬಹುದು ಈಗ್ಲೇ ನೀವು ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಮುನ್ನೂರ ತೊಂಬತ್ತೊಂಬತ್ತರ ಚಿಕ್ಕದಾದಂತಹ ಮೊತ್ತಕ್ಕೆ ಬಿಸಿ ಬಿಸಿ ವಡಾ ಮೇಕರ್ ಅಂದ್ರೆ ವಡಾ ಮೇಕರ್ ಬಿಸಿರಲ್ಲ ನೀವು ಬಿಸಿಯಾಗಿ ವಡೆಯನ್ನ ಮಾಡಬಹುದು ರೋಲರ್ ಕಟ್ಟರು ಆಯಿಲ್ ಸ್ಟೈನರ್ ಅದನ್ನ ತೆಗೆದು ಪ್ಲೇಟ್ ಹಾಕೋದಕ್ಕೆ ಇವೆಲ್ಲವೂ ಕೂಡ ಚಿಕ್ಕದಾದಂತಹ ಮೊತ್ತಕ್ಕೆ ಯೋಚನೆ ಮಾಡಬೇಡಿ ಒಂದು ಅಡಿಗೆ ಮನೆ ಗ್ಯಾಸ್ ಸ್ಟವ್ ಇರುತ್ತೆ ಸಿಲಿಂಡರ್ ಇರುತ್ತೆ ಬೆಂಕಿ ಇರುತ್ತೆ ಪಾತ್ರೆ ಇರುತ್ತೆ ಹಂಗೆ ಈ ಕಾಂಬೋ ಇರಲೇಬೇಕು ನಿಮಿಷ ಮಾತ್ರ ಹೌದು ನಾಲ್ಕೇ ನಿಮಿಷಗಳು ಈ ಒಂದು ಶೋ ಮುಗಿಯೋದಕ್ಕೆ ಬೇಗ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅರವತ್ತು ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ನೀವು ಮುಂದೆ ಪೂರಿಯನ್ನ ಪ್ರಾಪರ್ ಆಗಿರುವಂತಹ ಅಲ್ಲಿ ಮಾಡ್ಕೋಬಹುದು ವಡೆಯನ್ನ ಕೂಡ ಪ್ರಾಪರ್ ಆಗಿರುವಂತಹ ಶೇಪ್ ಶೇಪಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತಾ ಇದ್ರೆ ಒಂದು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಈ ರೀತಿ ಆಗಿರುವಂತಹ ಪ್ರಾಡಕ್ಟ್ ಅಂತೂ ಪರ್ಫೆಕ್ಟ್ ಆಗಿರುವಂತಹ ಆಪ್ಷನ್ ಅಂತಾನೆ ಹೇಳ್ಬೋದು ಒಂದ್ಸಲ ನೋಡಿ ಈಗ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದಾರೆ ಅಂತ ಇನ್ನು ಮುಂದೆ ಅಡುಗೆ ಮನೆಯಲ್ಲಿ ಕಷ್ಟ ಪಡಬೇಕಾಗಿಲ್ಲ ಈಸಿಯಾಗಿ ಸಿಂಪಲ್ ಆಗಿ ಅದಷ್ಟೇ ಅಲ್ಲ ಹ್ಯಾಸಲ್ ಫ್ರೀ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಪ್ರಾಡಕ್ಟ್ ನಿಮಗೆ ನೀಡ್ತಾ ಹೋಗುತ್ತೆ ಹಾಗಿದ್ರೆ ಒಂದ್ಸಲ ನಾ ಮಾಡ್ಲಾ ಈಗ ಬರ್ಲಿ 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 ಅದು ಹೆಂಗೆ ಬರುತ್ತೋ ಅಂತ ಯೋಚನೆ ಈ ತಾನೆ ಕ್ಯೂನ್ ಮಾಡಿದ್ರೆ ವೆಲ್ಕಮ್ ಟು ನಪ್ತೋಲ್ ಕಣ ಅಂತ ಹೇಳಬೇಕಾಗುತ್ತೆ ಈ ಡೀಲ್ ವಿಶೇಷ ಅಂದ್ರೆ ಉದ್ದಿನ ಬಡಿಯನ್ನ ರೌಂಡ್ ಶೇಪ್ ಅಲ್ಲಿ ರುಚಿಗೆ ಹೈಜಿನಿಕ್ ಆಗಿ ಸ್ವಚ್ಛವಾಗಿ ಇಚ್ಛೆಯಿಂದ ಮಾಡ್ಕೊಂಡು ತಿಂತಾ ಇರಿ ಮನೇಲಿ ಮಾಡ್ಬೇಕು ಅಂತ ಅಂದಾಗ ಅಯ್ಯೋ ಕಷ್ಟ ಆಗಿದೆ ಆ ಡಿಫ್ರೆನ್ಸ್ ನೋಡ್ತಾ ಇದ್ರಿ ನೋಡೋದ್ರಲ್ಲ ಅಯ್ಯ ಒಂದು ವಡೆನ ಒಂದು ರೌಂಡ್ ಶೇಪ್ ಅಲ್ಲಿ ತಂದು ಒಂದ್ ಸ್ವಲ್ಪ ತೂತು ಮಾಡಿ ಅದನ್ನ ಹಾಕ್ಬೇಕು ಎಣ್ಣೆ ಯಾರು ಬಿಡುತ್ತೆ ಅದು ಬೇರೆ ಭಯ ಭಯನೇ ಬೇಡ ನೀವು ಆರಾಮಾಗಿ ನಿರ್ಭಯದಿಂದ ನಿರ್ಭೀತಿಯಿಂದ ಒಡೆಗಳನ್ನ ಮಾಡಿ ಅದು ರೌಂಡ್ ಶೇಪ್ ಅಲ್ಲಿ ನೋಡಿ ಕೈ ಏನು ಆಯ್ತಾ ಇವಾಗ ಏನು ಕೂಡ ಆಗಿಲ್ಲ ಪರ್ಫೆಕ್ಟ್ ಆಗಿದೆ ನನಗೆ ಖುಷಿ ಆಗ್ತಾ ಇದೆ ವಡೆ ಮಾಡೋದಕ್ಕೆ ಎಷ್ಟು ಈಸಿಯಾಗಿ ಮಾಡ್ತಾ ಇದೀನಿ ಗೊತ್ತಾಯ್ತು ಖಂಡಿತವಾಗ್ಲು ನೋಡಿದ್ರಲ್ಲ ಆ ಖುಷಿ ಬೇಕಾಗುತ್ತೆ ಅಡ್ಡಿಗೆ ಏನು ಗೊತ್ತಾ ಆ ಹ್ಯಾಪಿನೆಸ್ ಅಲ್ಲಿ ಇರೋದು ಆ ಖುಷಿನ ಸ್ವಲ್ಪ ಜಾಸ್ತಿ ಮಾಡುತ್ತೆ ಖುಷಿ ಇದ್ದಾಗ ಪ್ರೀತಿ ಜಾಸ್ತಿ ಆಗುತ್ತೆ ಪ್ರೀತಿ ಜಾಸ್ತಿ ಆದ್ರೆ ಆ ಅಡಿಗೆ ರುಚಿ ಜಾಸ್ತಿ ಆಗಿರುತ್ತೆ ನೆನ್ಪಿರ್ಲಿ ಇಲ್ಲಿ ಉದ್ದಿನ ಒಡೆ ಮೇಕರ್ ಕೊಡ್ತಾ ಇದೀವಿ ನಿರ್ಭಯದಿಂದ ನಿರ್ಭೀತಿಯಿಂದ ಆರಾಮಾಗಿ ಮಾಡಿ ಅದಷ್ಟೇ ಅಲ್ಲ ರೋ ಪೂರಿ ಮಾಡೋದಕ್ಕೆ ರೋಲರ್ ಕೊಡೋದ್ರಿಂದ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೋದು ಬೇಗ ಬೇಗ ಆಗ್ತಾ ಇರುತ್ತೆ ಆದ್ರೆ ಟೈಮು ಮೂರ್ ನಿಮಿಷ ಮಾತ್ರ ಟೈಮು ಈಗ ಆಯಿಲ್ ಯಾವ ರೀತಿ ಯೂಸ್ ಆಗ್ತದೆ ಹೌದು ಹೌದ ಈಗ ನಾವು ಹೇಳಬೇಕಾಗುತ್ತೆ ಈ ರೀತಿಯಾಗಿ ನಾವು ತೆಗೆಯೋದಕ್ಕೆ ಶೇಪ್ ಅಲ್ಲಿ ಈಗ ಇಲ್ಲಿ ಒಡೆ ಬಂತದ ನೋಡಬಹುದು ನೆಕ್ಸ್ಟ್ ಇನ್ನೆರಡು ವಡೆಯನ್ನ ಕೂಡ ತೆಗೆದು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಇದು ಟಾಂಗ್ ತರ ಕೂಡ ವರ್ಕ್ ಆಗುತ್ತೆ ಅದಷ್ಟೇ ಅಲ್ಲ ಇದು ಈ ರೀತಿಯಾಗಿ ಅಂತ ಹೇಳಿದ್ರೆ ಈಗ ಒಂದು ಏನು ಸ್ಟ್ರೈನರ್ ತರ ಕೂಡ ವರ್ಕ್ ಆಗುತ್ತೆ ಚಟ್ನಿ ಜೊತೆ ತುಂಬಾ ಪರ್ಫೆಕ್ಟ್ ಆಗಿರುವಂತ ಆಪ್ಷನ್ ಖಂಡಿತವಾಗ್ಲು ಅದ್ರ ಜೊತೆಗೆ ಮುನ್ನೂರ ತೊಂಬತ್ತೊಂಬತ್ತರ ಚಿಕ್ಕದಾದಂತಹ ಮೊತ್ತಕ್ಕೆ ದೊಡ್ಡದಾದಂತಹ ಕಾಂಬ ನಿಮ್ಮ ರೆಡಿ ಆಗಿದೆ ಬಿಸಿ ಬಿಸಿಯಾಗಿ ಒಡೆ ಮಾಡಬೇಕು ರೌಂಡ್ ಶೇಪ್ ಅಲ್ಲಿ ರುಚಿ ಶುಚಿಯಾಗಿ ಜೊತೆಗೆ ಹೈಜಿನಿಕ್ ಆಗಂದ್ರೆ ಮೇಕರ್ ಉದ್ದಿನ ಒಡೆ ಮೇಕರ್ ಪೂರಿ ಮಾಡೋದಕ್ಕೆ ಮುಂಚೆ ನೀವು ಯಾವ ರೀತಿ ಮಾಡ್ತಿದ್ರಿ ಉದ್ದಿನ ಒಡೆ ಇರ್ಬೋದು ಪೂರಿ ಇರಬಹುದು ಕೈನಲ್ಲಿ ಎಲ್ಲ ಕಲಸ್ಕೊಂಡು ತುಂಬಾ ಹಿಂಸೆ ಕೂಡ ಸರಿಯಾಗಿ ಬರಲ್ಲ ಎಷ್ಟೆಲ್ಲ ಟೈಮ್ ವೇಸ್ಟ್ ಆಗ್ತಾ ಇತ್ತು ಆದ್ರೆ ಮುಂದೆ ಆ ರೀತಿ ಟೈಮ್ ವೇಸ್ಟ್ ಆಗಲ್ಲ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಗದಗ ಭಾರಿ ಬಾರಿ ಪ್ರತಿಕ್ರಿಯೆ ಬರ್ತಾ ಇದೆ ಧನ್ಯವಾದಗಳು ಅಲ್ಲಿನ ಜನತೆಗೆ ರಾಯಚೂರು ಪ್ಲೇಸ್ ಮಾಡ್ಕೋಬಹುದು ಧಾರವಾಡದಿಂದ ಕೂಡ ಭಾರಿ ಭಾರಿ ಪ್ರತಿಕ್ರಿಯೆ ಬರ್ತಾ ಯು ಮಚ್ ಮುಂದೆ ಆ ಲಟ್ಟಣಿಕೆಯಲ್ಲಿ ಅಪ್ಗ್ರೇಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಈ ಒಂದು ಪ್ರಾಡಕ್ಟ್ ಮೂಲಕ ಈಗ ಬೆಂಗಳೂರಿಂದ ಕೂಡ ಭಾರಿ ಭಾರಿ ಪ್ರತಿಕ್ರಿಯೆ ಅಲ್ವಾ ಹೌದೌದು ನಾನು ಬೆಂಗಳೂರು ಬಂದ ಮೇಲೆ ಈ ಒಡೆ ಮಾಡೋದಕ್ಕೆ ಶುರು ಮಾಡಿದ್ದು ನಾನು ಮೈಸೂರು ಇದ್ದಾಗ ಬರೀ ರೈಸ್ ಬಾತು ಇಡ್ಲಿ ಅಷ್ಟೇ ತಿಂತಾ ಇದೆ ಉದ್ದಿನ ಒಡೆ ಗಮ್ಮತ್ತು ಗೊತ್ತಾಗಿದೆ ಈ ಬೆಂಗಳೂರು ಬೆಂಗ್ಳೂರು ದಪ್ಪ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆದ್ರೆ ಮನೇಲಿ ಮಾಡೋಕ್ ಆಗ್ತಾನೆ ಇರಲಿಲ್ಲ ಮನೇಲಿ ಮಾಡೋಕ್ ಇರೋದು ಅಂದ್ರೆ ನಮ್ಮಲ್ಲಿ ಹೇಳ್ತಾ ಇರೋದು ಮಾಡೋಕ್ ಆಗ್ತಿರ್ಲಿಲ್ಲ ಅದು ಸ್ವಲ್ಪ ಹಿಂಸೆ ಆಗ್ತಿತ್ತು ಅಂತ ಮುನ್ನೂರ ಮೇಕರ್ ಜೊತೆಗೆ ಪೂರಿ ರೋಲರ್ ಕಟ್ಟು ಹೌದು ಎಂದು ವಡ ಮೇಕರ್ನ ಈಗ ತೋರ್ಸೋಣ ಯಾವ ರೀತಿಯಾಗಿ ರೆಡಿ ಮಾಡ್ತಾ ಇದ್ರಿ ಅಂತ ಕ್ಯೂರಿಯಾಸಿಟಿ ಇದೆಯಾ ಈಗ ನನಗಂತೂ ಗೊತ್ತಾಗ್ತಾ ಇದೆ ಇವಾಗ ಗೊತ್ತಾಯ್ತು ನಾನು ಇವತ್ತು ಆರ್ಡರ್ ಮಾಡಿ ನಮ್ಮ ಮನೇಲಿ ನಾನೇ ಇದನ್ನ ಅಡಿಗೆನ ಮಾಡ್ತೀನಿ ಈ ಒಂದು ತಿಂಡಿ ತಿನಿಸುಗಳನ್ನ ಮಾಡ್ತೀನಿ ಏನ್ ತಿನಿಸು ಅಂತಂದ್ರೆ ಬೆಳಿಗ್ಗೆ ಇಡ್ಲಿ ಜೊತೆಗೆ ಸಾಂಬಾರು ಚಟ್ಟಿ ಒಡೆ ಆ ಹಾ ಹಾ ಇನ್ನೇನು ಬೇಕು ಗುರು ಅಂದ್ರೆ ಬೆಳಿಗ್ಗೆ ನಮಗಂತೂ ಈಗ ದಕ್ಷಿಣ ಭಾರತದಲ್ಲಿ ಬೆಳಿಗ್ಗೆ ಇಡ್ಲಿ ಒಡ ಬೇಕಾಗುತ್ತೆ ಒಡಾ ಮಾಡೋದಕ್ಕೆ ಒಳ್ಳೆ ಮನ್ಸು ಬೇಕಾಗುತ್ತೆ ಮನ್ಸಿದ್ರೆ ಸಾಕಾಗಲ್ಲ ಒಳ್ಳೆ ಈ ರೀತಿಯಾದಂಥ ಪ್ರಾಡಕ್ಟ್ ಬೇಕಾಗುತ್ತೆ ಮಳವಳ್ಳಿಯಿಂದ ಕಾಲ್ಸ್ ಬರ್ತಾ ಇದೆ ನೀವು ಕೂಡ ಹಬ್ಬಕ್ಕೆ ಒಡೆ ಮಾಡೋದಕ್ಕೆ ಬರೀ ಒಡೆ ಅಲ್ಲ ಉದ್ದಿನ ಒಡೆ ಮಾಡೋಕ್ಕೆ ರೆಡಿ ಇದೆ ಉಡುಪಿಗೆ ಅಲ್ಲೂ ಕೂಡ ತುಂಬ ರುಚಿ ರುಚಿಯಾದಂಥ ಒಡೆ ಸಿಗುತ್ತೆ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ವೇಸ್ಟ್ ಕೂಡ ಆಗ್ತಾ ಇಲ್ಲ ಆ ಬಾಟಲ್ ಏನಿದೆಯಲ್ಲ ಆ ಹಿಟ್ಟು ವೇಸ್ಟ್ ಕೂಡ ಆಗ್ತಾ ಇಲ್ಲ ಎಷ್ಟು ಬೇಕು ಅಷ್ಟೇ ರೌಂಡ್ ಶೇಪಲ್ಲಿ ಕೆಳಗಡೆ ಬಂದು ಬೀಳ್ತಾ ಇದೆ ಬಿಸಿ ಬಿಸಿ ಆಗ್ತಾ ಇದೆ ವಡೆ ಅಲ್ವಾ ಹೌದು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಕೈಗಂತೂ ಏನು ಕೂಡ ಆಗಿಲ್ಲ ಇನ್ನು ಆಯಿಲ್ ಸ್ಟ್ರೈನರ್ ಇದೆಯಲ್ಲ ಇದು ಕೂಡ ನಿಮ್ಗೆ ಇದರಲ್ಲೇ ಸಿಗುವಂತದ್ದು ಈ ಕಾಂಬೋದಲ್ಲಿ ಎಷ್ಟು ಚೆನ್ನಾಗಿದೆ ಇದಂತೂ ಬೇಕೇ ಬೇಕಾಗುತ್ತೆ ಟಾಂಗ್ ತರ ವರ್ಕ್ ಆಗುತ್ತೆ ಅಥವಾ ಇದನ್ನ ಸ್ಟ್ರೈನರ್ ತರ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಾಪರ್ ಆಗಿರುವಂತಹ ಶೇಪ್ ಅಲ್ಲಂತೂ ಈ ವಡೆ ಅಂತೂ ಬರ್ತಾ ಇರುವಂತದನ್ನ ನೋಡ್ತಾ ಇದ್ರ ಈ ರೀತಿಯಾಗಿರುವಂತಹ ಒಡೆಯನ್ನ ನೀವು ಇನ್ನು ಮುಂದೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುವಂತದ್ದು ಟೂ ಇನ್ ಒನ್ ಅಂದ್ರೆ ಅದೇನೆ ಆ ಹೋಲ್ಡ್ ಮಾಡಿದಾರಲ್ಲ ಆ ಹೋಲ್ಡ್ ಇಟ್ಕೊಂಡ್ರೆ ಹಂಗೆ ಆ ಹೋಲ್ಡ್ ಇರುತ್ತ ಹಾಗಾಗಿ ಸೊ ಇವತ್ತು ಯೋಚನೆ ಅವಶ್ಯಕತೆ ಇಲ್ಲ ಕೇವಲ ಮುನ್ನೂರ ತೊಂಬತ್ತೊಂಬತ್ತರ ಚಿಕ್ಕದಾದಂತಹ ಮೊತ್ತಕ್ಕೆ ಇವೆಲ್ಲವೂ ಕೂಡ ಸಿಗ್ತಾ ಇದೆ ಏನು ಉದ್ದಿನ ರೋಲರ್ ಕಟ್ಟರ್ ಹಾಗಾಗಿ ಈ ಕೂಡಲೇ ಕಾಲ್ ಮಾಡಿ ಆರ್ಡರ್ ಮಾಡಿ ಅಷ್ಟೇ